ನಾವು ಹಿಂಗೆ ಪ್ರಾಬ್ಲಮ್ಸ್ ಆಫ್ ಗರ್ಲ್ ಚೈಲ್ಡ್ ಎಜುಕೇಷನ್ ಅಥವಾ ಗರ್ಲ್ಸ್ ಚೈಲ್ಡ್ಗೆ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಸೊ ಇವತ್ತಿನ ತರಗತಿಯಲ್ಲಿ ಹೆಣ್ಣು ಮಕ್ಕಳ ಶ್ರೇಯೋಭಿವೃದ್ಧಿಗೆ ಅಥವಾ ಹೆಣ್ಣು ಮಕ್ಕಳ ಕಲ್ಯಾಣಕ್ಕಾಗಿ, ಕಲ್ಯಾಣ ಅಂತಿದ್ದಾಗೆ ಮದುವೆ ಅನ್ಕೊಂಬಿಡಿ, ಕಲ್ಯಾಣ ಅಂದ್ರೆ ಶ್ರೇಯೋಭಿವೃದ್ಧಿಗೆ ಅಂತೇಳಿ, ಹೆಣ್ಣು ಮಕ್ಕಳ ಶ್ರೇಯೋಭಿವೃದ್ಧಿಗೆ ಸರ್ಕಾರ ಯೋಜಿಸಬಹುದಾದಂಥ ಕಾರ್ಯಕ್ರಮಗಳು ಏನಿದಾವ ಆ ಕಾರ್ಯಕ್ರಮಗಳನ್ನ ತಿಳ್ಕೊಳ್ಳೋಣ. ಹಾಗಾಗಿ ಅದನ್ನೇ ನಾವು ಪ್ರೋಗ್ರಾಮ್ಸ್ ಫಾರ್ ಗರ್ಲ್ ಚೈಲ್ಡ್ ಅಪ್ಲಿಫ್ಟ್ಮೆಂಟ್ ಅಂತ ಕರಿತೀವಿ. ಪ್ರೋಗ್ರಾಮ್ಸ್ ಫಾರ್ ಗರ್ಲ್ ಚೈಲ್ಡ್ ಅಪ್ಲಿಫ್ಟ್ ಅಂತೇಳಿ, ಹೆಣ್ಣು ಮಕ್ಕಳನ್ನ ಮೇಲೆ ಶ್ರೇಯೋಭಿವೃದ್ಧಿಗೋಸ್ಕರ, ಅವರನ್ನ ಉನ್ನತೀಕರಣಗೊಳಿಸೋದಕ್ಕೋಸ್ಕರ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕಾರ್ಯಕ್ರಮಗಳು ಯಾವುವು ಅನ್ನೋದನ್ನ ನೋಡ್ಕೊಂಬಂದ್ಬಿಡೋಣ. ಸೊ ಒಂದೊಂದಾಗಿ ನಿಮಗೆ ಶೇರ್ ಮಾಡ್ತೀನಿ ಸ್ಕ್ರೀನನ್ನು. ಸೆಕೆಂಡ್ ಇರಿ. ಎಸ್ ಎಸ್ ಒಂದೊಂದೇ ಕಾರ್ಯಕ್ರಮಗಳನ್ನ ನೋಡ್ಬಿಡೋಣ. ಸೊ ಅದರಲ್ಲಿ ನಾನು ತುಂಬಾ ಇಂಪಾರ್ಟೆಂಟ್ ಅನ್ನೋಂಥವನ್ನ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಹೆಸರುವಾಸಿಯನ್ನು ಗಳಿಸಿರ್ತಕ್ಕಂಥ ಒಂದಷ್ಟು ಕಾರ್ಯಕ್ರಮಗಳನ್ನು ಪಟ್ಟಿ ಮಾಡಿ ನಿಮ್ಮ ಮುಂದೆ ಇಡ್ತೇನೆ. ಸೊ ಇದರಲ್ಲಿ ಕೆಲವು ಇದಲ್ದಲೇನು ಕೆಲವು ಪುಸ್ತಕಗಳಲ್ಲಿ ಇದಾವೆ, ಕೆಲವು ಯಾವ್ಯಾವ ಪುಸ್ತಕಗಳು ಬರೆದಿದ್ದಾರೆ ಆ ಪುಸ್ತಕಗಳಲ್ಲಿ ಇದಾವೆ. ಸೊ ಅದನ್ನು ಕೂಡ ನೀವು ತಗೊಂಬೋದು. ಆದರೆ ಇಲ್ಲಿ ಒಂದು ಎಚ್ಚರವನ್ನು ತಗೊಳ್ಳಿ, ಹೆಣ್ಣು ಮಕ್ಕಳಿಗೋಸ್ಕರ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನು ಪಟ್ಟಿ ಮಾಡಬೇಕು. ಇಲ್ಲಿ ಮಹಿಳೆಯರಿಗಿರ್ತಕ್ಕಂಥ ಕಾರ್ಯಕ್ರಮಗಳು ಬೇರೆ ಇದಾವೆ, ಅವನ್ನು ಬೇರೆ ಡೀಲ್ ಮಾಡೋಣ. ಆದರೆ ಮಹಿಳೆಯರದನ್ನ ಹೆಣ್ಣು ಮಕ್ಕಳ ಜೊತೆನಲ್ಲಿ ಮಿಕ್ಸ್ ಮಾಡಬೇಡಿ. ಸೊ ಹೆಣ್ಣು ಮಕ್ಕಳಿಗೆ ಇರ್ತಕ್ಕಂಥ ಹೆಣ್ಣು ಮಕ್ಕಳು, ಈಗ ಸ್ತ್ರೀ ಶಕ್ತಿ ಸಂಘ ಅಂತ ಬರ್ದವ್ರೆ ಕೆಲವ್ರು ಬುಕ್ ಅಲ್ಲಿ, ಸ್ತ್ರೀ ಶಕ್ತಿ ಸಂಘ ಹೆಣ್ಣು ಮಕ್ಕಳ ಶ್ರೇಯೋಭಿವೃದ್ಧಿಗೆ ಅಂತ ಹೆಂಗ್ ಬರುತ್ತೆ, ಗರ್ಲ್ ಚೈಲ್ಡ್ ಅಂತ ಹೆಂಗ್ ಬರುತ್ತೆ, ಚೈಲ್ಡ್ ಅಂತ ಕರ್ಸ್ಕೊಳುತ್ತಾ ಸ್ತ್ರೀ ಶಕ್ತಿ ಸಂಘಕ್ಕೆ ಮೆಂಬರ್ಶಿಪ್ ಅನ್ನ ಪಡ್ಕೊಂಡು ಅವ್ರಿಗೆ ಸಾಲಗಳು ಅಲ್ಲೆಲ್ಲ ಬರ್ತವೆ ಅನ್ಕೊಳ್ಳಿ. ಮಹಿಳಾ ಸಂಘಗಳು ಇರುತ್ತವಲ್ಲ ಅಲ್ಲಿ, ಅವ್ರು ಯಾರು ಅಂದ್ರೆ 18 ವರ್ಷ ಆದ್ಮೇಲೆ ಅವರು ಇದನ್ನ ತಗೊಳ್ಳೋ ಅಂಥದ್ದು ಅಂತವ್ರು ಮಾತ್ರ ಅಲ್ಲಿ ಸೇರ್ಕೊಬಹುದು. ಹಾಗಾಗಿ ಗರ್ಲ್ ಚೈಲ್ಡ್ ಅನ್ನಕ್ಕೆ ಅದು ಅಪ್ಲೈ ಆಗಲ್ಲ. ಆ ತರದನ್ನ ನೋಡ್ಕೊಂಡು ನೀವು ಇವು ಅಲ್ದಲ್ಲಿನೂ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನೀವು ಪಟ್ಟಿ ಮಾಡ್ಕೊಬಹುದು. ಸೊ ಹಾಗಾಗಿ ಹೆಣ್ಣು ಮಕ್ಕಳ ಅಭಿವೃದ್ಧಿಗೋಸ್ಕರ ಗರ್ಲ್ ಚೈಲ್ಡ್ ಅಂತ ಹೇಳಿ ಕರಿತೀವಿ, ಗರ್ಲ್ ಚೈಲ್ಡ್ ಇರತಕ್ಕಂಥ ಕಾರ್ಯಕ್ರಮಗಳನ್ನ ನಾನು ಮಾತ್ರ ಪಟ್ಟಿ ಮಾಡಿರ್ತಕ್ಕಂಥದ್ದು. ಸೊ ಇದು ನಮ್ಮ ಮೊದಲನೇ ಕಾರ್ಯಕ್ರಮ, ಭೇಟಿ ಬಚಾವೋ ಭೇಟಿ ಪಡಾವೋ ಅಂತಕ್ಕಂಥ ಕಾರ್ಯಕ್ರಮ. ಇದು ನಮ್ಮ ನರೇಂದ್ರ ಮೋದಿ ಅವರು ಬಂದ ಮೇಲೆ, ನರೇಂದ್ರ ಮೋದಿ ಅವರು ರೂಪಿಸಿದಂತಹ ಹೊಸ ಕಾರ್ಯಕ್ರಮ ಇದು. ಸೊ ಭೇಟಿ ಬಚಾವೋ ಭೇಟಿ ಪಡಾವೋ, ಹೆಣ್ಣು ಮಕ್ಕಳನ್ನ ಉಳಿಸಿ ಹೆಣ್ಣು ಮಕ್ಕಳನ್ನ ಓದಿಸಿ ಅಂತಕ್ಕಂಥದ್ದು. ಹಿಂಗೆ ಬರಿಬೋದು ನೀವು, ಭೇಟಿ ಬಚಾವೋ ಭೇಟಿ ಪಡಾವೋ ಅಂತಲೇ ಬರಿಬೋದು. ಅದಕ್ಕೆ ನೀವು ಕನ್ನಡ ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಮಗು ಹೆಣ್ಣು ಮಗು ಅಂತೆಲ್ಲ ಸೇರಿಸಿ ಇದು ಮಾಡ್ಕೋಬೇಡಿ, ಇದೇ ಹೆಸರನ್ನೇ ಯೂಸ್ ಮಾಡಿ. ಸೊ ಭೇಟಿ ಬಚಾವೋ ಭೇಟಿ ಪಡಾವೋ ಇಸ್ ಇಟ್ಸ್ ಎ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಫಾರ್ ಗರ್ಲ್ ಚೈಲ್ಡ್ ವಿಚ್ ಇಸ್ ಅಪ್ಲಿಕಬಲ್ ಥ್ರೂಔಟ್ ದ ಕಂಟ್ರಿ. ಈ ಪೂರ್ತಿ ಭಾರತದಾದ್ಯಂತ ಎಲ್ಲ ರಾಜ್ಯಗಳಿಗೂ ಕೂಡ ಅನ್ವಯಿಸುವಂತ ಕಾರ್ಯಕ್ರಮ ಇದು, ಭೇಟಿ ಬಚಾವೋ ಭೇಟಿ ಪಡಾವೋ, ಮತ್ತು ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಇದು. ನೀವು ಇದನ್ನ ಎಲ್ಲ ನಾನು ಹೇಳಿದ ಮೇಲೆ ಬೇಕಾದ್ರೆ ನೀವು ಡಿವೈಡ್ ಮಾಡ್ಕೊಬಹುದು, ಮೂರು ತರ ಡಿವೈಡ್ ಮಾಡ್ಕೊಂಡ್ ಬೇಕಾದ್ರೆ ಬರೀಬಹುದು. ಯಾವುವು? ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಮತ್ತೆ ಅದರ್ ದ್ಯಾನ್ ದ ಗವರ್ಮೆಂಟ್ ಎನ್ಜಿಒಸ್ಗಳು. ಈ ಮೂರು ತರದಲ್ಲಿ ಯಾವ್ಯಾವ ಕಾರ್ಯಕ್ರಮಗಳನ್ನು ಹೆಣ್ಣು ಮಕ್ಕಳ ಶ್ರೇಯೋಭಿವೃದ್ಧಿಗೋಸ್ಕರ ಮಾಡ್ತಾ ಇದ್ದಾರೆ ಅನ್ನೋದನ್ನ ಪಟ್ಟಿ ಮಾಡ್ಕೊಬಹುದು. ಸೊ ಹಾಗಾಗಿ ಮೊದಲನೇದು ಬಂದು ನಾನು ಸೆಂಟ್ರಲ್ ಗವರ್ಮೆಂಟ್ ಹೇಳ್ತಾ ಇದ್ದೀನಿ, ಭೇಟಿ ಬಚಾವೋ ಭೇಟಿ ಪಡಾವೋ ಕಾರ್ಯ ಸ್ಕೀಮ್ ಏನಿದೆ ಇದು. ದ ಕೀ ಆಬ್ಜೆಕ್ಟಿವ್ ಆಫ್ ದಿಸ್ ಸ್ಕೀಮ್ ಈಸ್ ಟು ಸೇವ್ ದ ಗರ್ಲ್ ಚೈಲ್ಡ್ ಫ್ರಮ್ ಸೋಷಿಯಲ್ ಇಲ್ಸ್ ಸಚ್ ಆಸ್ ಜೆಂಡರ್ ಬಯಾಸ್ಡ್ ಅಬಾರ್ಷನ್ಸ್ ಅಂಡ್ ಅಡ್ವಾನ್ಸ್ ದ ಎಜುಕೇಶನ್ ಆಫ್ ಗರ್ಲ್ ಚಿಲ್ಡ್ರನ್ ಆಲ್ ಓವರ್ ದ ಕಂಟ್ರಿ ಅಂತಕ್ಕಂಥದ್ದು. ಇದರ ಮುಖ್ಯವಾದಂತ ಉದ್ದೇಶ ಏನು ಅಂದ್ರೆ, ಹೆಣ್ಣು ಮಗುವನ್ನ ಅಬಾರ್ಷನ್ ಆಗ್ತಕ್ಕಂಥ ಸಂದರ್ಭಗಳಿಂದ ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಜೆಂಡರ್ ಬಯಾಸ್ಡ್ ಅಬಾರ್ಷನ್ಸ್ ಗಳು ನಡೀತಾ ಇದಾವಲ್ಲ, ಗಂಡು ಮಗು ಬೇಕು ಅನ್ನೋದಕ್ಕೋಸ್ಕರ ಹೆಣ್ಣು ಮಕ್ಕಳು ಬಂದಾಗ ಅಥವಾ ಹೆಣ್ಣು ಮಕ್ಕಳು ಅಂತ ಗೊತ್ತಾದಾಗ ತಾಯಿಯ ಗರ್ಭದಲ್ಲೇ ಅವನನ್ನ ಕೊಲ್ಲುವಂತ ಪರಿಸ್ಥಿತಿ ಏನಿದೆ, ಸೊ ಅಲ್ಲಿಂದ ಹೆಣ್ಣು ಮಕ್ಕಳನ್ನು ಉಳಿಸ್ತಕ್ಕಂಥದ್ದು. ಭೇಟಿ ಬಚಾವೋ ಅಂದ್ರೆ ಅದೇನೆ, ಭೇಟಿ ಬಚಾವೋ ಅಂದ್ರೆ ಹೆಣ್ಣು ಮಕ್ಕಳನ್ನ ಉಳಿಸಿ ಅಂತ. ಹೆಣ್ಣು ಮಕ್ಕಳನ್ನ ಉಳಿಸಿ ಅಂದ್ರೆ ಸೋಷಿಯಲ್ ಹಿಲ್ಸ್ ಏನಿದಾವೆ, ಸಾಮಾಜಿಕ ಆಘಾತಕಾರಿ ಇವೇನಿದಾವೆ ಸನ್ನಿವೇಶಗಳು, ಅಂಥದ್ರಿಂದ ಇಲ್ಲಿ ಇದ್ ಮಾಡ್ತಾ ಇರ್ತಕ್ಕಂಥದ್ದು, ಸೇವ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಅದರಲ್ಲಿ ಇದು ಜೆಂಡರ್ ಬಯಾಸ್ಡ್ ಅಬಾರ್ಷನ್ಸ್ ಇದಾವಲ್ಲ, ಇವು ತುಂಬಾ ಜಾಸ್ತಿ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಜೆಂಡರ್ ಬಯಾಸ್ಡ್ ಅಬಾರ್ಷನ್ಸ್ ಗಳಿಂದ
ಆ ಹೆಣ್ಣು ಮಗುವನ್ನ ರಕ್ಷಣೆ ಮಾಡ್ತಕ್ಕಂಥದ್ದು, ಮತ್ತೆ ಅಡ್ವಾನ್ಸ್ ದ ಎಜುಕೇಶನ್ ಆಫ್ ಗರ್ಲ್ ಚೈಲ್ಡ್ ಆಲ್ ಓವರ್ ದ ಕಂಟ್ರಿ ಅನ್ನೋದನ್ನ, ಹೆಣ್ಣು ಮಕ್ಕಳ ಶಿಕ್ಷಣವನ್ನ ಕೊಡಿಸ್ತಕ್ಕಂಥದ್ದು, ಹೆಣ್ಣು ಮಕ್ಕಳ ಶಿಕ್ಷಣವನ್ನ ಉನ್ನತೀಕರಣಗೊಳಿಸ್ಕೊಳ್ತಕ್ಕಂಥದ್ದು, ಅದೇ ಟೈಟ್ಲ್ ಅಲ್ಲೇ ಇದೆ, ಭೇಟಿ ಬಚಾವೋ ಭೇಟಿ ಪಡಾವೋ ಅಂತೇಳಿ. ಬಚಾವೋ ಪಡಾವೋ ಎರಡೂ ಅಂದ್ರೆ ರಕ್ಷಿಸಿ ಓದಿಸಿ ಅಂತೇಳಿ, ಓದಿಸ್ಲೂಬೇಕು ರಕ್ಷಣೆ ಮಾಡೋದಷ್ಟೇ ಅಲ್ಲ, ಅದಾದ್ಮೇಲೆ ಓದಿಸ್ಲೂಬೇಕು ಅನ್ನೋದನ್ನ ಇಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ದಿ ಸ್ಕೀಮ್ ವಾಸ್ ಇನಿಷಿಯಲಿ ಟಾರ್ಗೆಟೆಡ್ ಅಟ್ ಡಿಸ್ಟ್ರಿಕ್ಟ್ಸ್ ದಟ್ ವರ್ ರೆಕಗ್ನೈಸ್ಡ್ ಟು ಹ್ಯಾವ್ ಲೋ ಸೆಕ್ಸ್ ರೇಷಿಯೋ. ಇದನ್ನ ಮೊದಲು ಇಂಪ್ಲಿಮೆಂಟ್ ಮಾಡಿದಂಥದ್ದು ಎಲ್ಲಿ ಅಂತಂದ್ರೆ, ಎಲ್ಲಿ ಸೆಕ್ಸ್ ರೇಷಿಯೋ ಲಿಂಗಾನುಪಾತ ಕಡಿಮೆ ಇದೆ ಅಲ್ಲಿ ಇದನ್ನ ನಾವು ಫಸ್ಟ್ ಇಂಪ್ಲಿಮೆಂಟ್ ಮಾಡಿದಂಥದ್ದು ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್. ಆಮೇಲೆ ಇದು ವರ್ಲ್ಡ್ ವೈಡ್ ನಮ್ಮ ಕಂಟ್ರಿ ವೈಡ್ ಪೂರ್ತಿ ಭಾರತಕ್ಕೆ ವಿಸ್ತರಣೆ ಮಾಡಿದಂಥದ್ದು. ದಿ ಸ್ಕೀಮ್ ವಾಸ್ ಇನಿಷಿಯಲಿ ಟಾರ್ಗೆಟೆಡ್ ಅಟ್ ಡಿಸ್ಟ್ರಿಕ್ಟ್ಸ್ ದಟ್ ವರ್ ರೆಕಗ್ನೈಸ್ ಟು ಹ್ಯಾವ್ ಲೋ ಸೆಕ್ಸ್ ರೇಷಿಯೋ. ಲೋ ಸೆಕ್ಸ್ ರೇಷಿಯೋ ಅಂತಂದ್ರೆ ಯಾವ ತರ, ಗಂಡು ಮಕ್ಕಳ ಸಂಖ್ಯೆ ಜಾಸ್ತಿ ಇರುತ್ತೆ, ತುಂಬಾ ರೇಷಿಯೋ ಜಾಸ್ತಿ ಇರುತ್ತೆ, ಹೆಣ್ಣು ಮಕ್ಕಳು ಅವ್ರು 50% ಇರೋದಿಲ್ಲ. ಸೊ ಅಂತವ ಹೆಣ್ಣು ಮಕ್ಕಳನ್ನ ಉಳಿಸೋದಕ್ಕೋಸ್ಕರ ಭೇಟಿ ಬಚಾವೋ ಬಚಾವ್ ಮಾಡೋದಕ್ಕೋಸ್ಕರ ಏನ್ ಮಾಡಿದ್ರು, ಹೆಣ್ಣು ಮಕ್ಕಳ ಸಂಖ್ಯೆಯನ್ನ ಜಾಸ್ತಿ ಮಾಡೋದಕ್ಕೆ ಆ ರೇಷಿಯೋವನ್ನ ಹತ್ತತ್ರಕ್ಕೆ ತರೋದಕ್ಕೋಸ್ಕರ ಆ ರೇಷಿಯೋವನ್ನ. ಈಗ ಇತ್ತೀಚೆಗೆ ಇರ್ತಕ್ಕಂಥ ರೇಷಿಯೋ ಎಷ್ಟಿದೆ ಗೊತ್ತಾ ಯಾರಿಗಾದ್ರು? ರೇಷಿಯೋ ಅಂಕಿತ, ರೇಷಿಯೋ ಎಷ್ಟಿದೆ ಹೆಣ್ಣು ಮಕ್ಳಿಗೂ ಗಂಡು ಮಕ್ಳಿಗೂ? 940 ಅರೌಂಡ್. ಯಾರು ಹೇಳ್ತಿರೋದು? ವಿದ್ಯಾಶ್ರೀ ಎಷ್ಟಿ 940 ಇದೆ ಅಂತ ಹೇಳ್ತಾವ್ರೆ. 1000 ಗೆ 940 940 ಇದೆ. ಇದು ಕೆಲವು ಕಂಟ್ರಿ ಕೆಲವು ಡಿಸ್ಟ್ರಿಕ್ಟ್ ಗಳಲ್ಲಿ ತುಂಬಾ ಕಡಿಮೆ ಇತ್ತು, ಇದಕ್ಕಿಂತ ಕಡಿಮೆ ಇತ್ತು, 50-50, 75-50 ಈ ತರದ ಸೆಕ್ಸ್ ರೇಷಿಯೋ ಇತ್ತು. ಗಂಡು ಮಕ್ಕಳು ಜಾಸ್ತಿ ಇದ್ರು, ಹೆಣ್ಣು ಮಕ್ಕಳು ತುಂಬಾ ಕಡಿಮೆ ಇದ್ರು. ಅಂತ ಏರಿಯಾಗಳನ್ನ ಸೆಲೆಕ್ಟ್ ಮಾಡ್ಕೊಂಡು, ಅಂತ ಡಿಸ್ಟ್ರಿಕ್ಟ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಮೊದಲು ಅಲ್ಲಿ ಈ ಸ್ಕೀಮ್ ಅನ್ನ ಇನಿಷಿಯೇಟ್ ಮಾಡಿದಂಥದ್ದು, ಪ್ರಾರಂಭ ಮಾಡಿದಂಥದ್ದು ಅಂತ ಡಿಸ್ಟ್ರಿಕ್ಟ್ ಗಳಲ್ಲಿ ರೆಕಗ್ನೈಸ್ ಟು ಹ್ಯಾವ್ ಲೋ ಸೆಕ್ಸ್ ರೇಷಿಯೋ ಫೀವರ್ ವುಮನ್ ಚಿಲ್ಡ್ರನ್ ಆಸ್ ಕಂಪೇರ್ಡ್ ಟು ಮೇಲ್ ಚಿಲ್ಡ್ರನ್. ಮೇಲ್ ಚಿಲ್ಡ್ರನ್ಸ್ ಗಿಂತ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಇದ್ದಂಥ ಟೈಮಲ್ಲಿ ಅಲ್ಲಿ ಇದನ್ನ ಎಕ್ಸ್ಪ್ಯಾಂಡ್ ಇಂಪ್ಲಿಮೆಂಟ್ ಮಾಡಿದ್ದು. ಬಟ್ ವಾಸ್ ಲೇಟರ್ ಎಕ್ಸ್ಪ್ಯಾಂಡೆಡ್ ಟು ಇನ್ಕ್ಲೂಡ್ ಅದರ್ ಪಾರ್ಟ್ಸ್ ಆಫ್ ದ ಕಂಟ್ರಿ ಆಸ್ ವೆಲ್ ಅನ್ನೋದನ್ನ ಹೇಳ್ತೇನೆ. ನಂತರ ಇದನ್ನ ಏನ್ ಮಾಡ್ತು, ಇಡೀ ದೇಶಾದ್ಯಂತ ಬೇರೆ ಬೇರೆ ಕಂಟ್ರಿಗಳಲ್ಲೂ ಕೂಡ ಇದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು, ಮಾಡಿದ್ದಾರೆ ಈಗ ಎಲ್ಲ ಕಡೆ ಇದೆ ಅದು. ದಿಸ್ ಇಸ್ ಪ್ರೈಮರ್ಲಿ ಅನ್ ಎಜುಕೇಶನ್ ಬೇಸ್ಡ್ ಇನಿಷಿಯೇಟಿವ್ ಟು ಹೆಲ್ಪ್ ಚೇಂಜ್ ಸೋಷಿಯಲ್ ಆಟಿಟ್ಯೂಡ್ಸ್ ಅಂಡ್ ಡಸ್ ನಾಟ್ ಇನ್ವಾಲ್ವ್ ಡೈರೆಕ್ಟ್ ಕ್ಯಾಶ್ ಟ್ರಾನ್ಸ್ಫರ್. ನೋಡಿ, ಇನ್ನೂ ಹೇಳ್ತಾನೆ ಇಲ್ಲಿ, ದೇರ್ ಇಸ್ ನೋ ಕ್ಯಾಶ್ ಟ್ರಾನ್ಸ್ಫರ್ ಫೆಸಿಲಿಟಿ. ಇದರಲ್ಲಿ ಏನು ಹಣ ವರ್ಗಾವಣೆ ಇಲ್ಲ, ನಗದು ವರ್ಗಾವಣೆ ಅಂತಕ್ಕಂಥದ್ದು ಇಲ್ಲ, ನಗದು ವರ್ಗಾವಣೆ ಕಾರ್ಯಕ್ರಮ ಅಲ್ಲ ಇದು, ಬೇರೆ ವಿಧಾವೆ. ಸ್ಕಾಲರ್ಶಿಪ್ ನಾವು ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ಧನ ಈ ತರದ ವಿಧಾವೆ. ಇಲ್ಲಿ ದೇರ್ ಇಸ್ ನೋ ಕ್ಯಾಶ್ ಟ್ರಾನ್ಸ್ಫರ್, ಇದು ಬರೀ ಪ್ರೋಗ್ರಾಮ್ಸ್ ಗಳನ್ನ ಕೊಡೋದು ಅಷ್ಟೇನೆ. ಆ ಮಗುವನ್ನ ರಕ್ಷಣೆ ಮಾಡೋದು, ಆ ಮಗುವಿಗೆ ಬೇಕಾದಂತ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೋಸ್ಕರ ಏನೇನ್ ಬೇಕೋ ಅದನ್ನೆಲ್ಲ ಫೆಸಿಲಿಟೀಸ್ ಕೊಡೋದಷ್ಟೇ. ಈಗ ಬಂದಿದ್ದಾವಲ್ಲ ಪ್ರೋತ್ಸಾಹ ಧನ ಅಂತೇಳಿ ಹೆಣ್ಣು ಮಕ್ಕಳ ಖಾತೆಗೆ ಹಣವನ್ನ ಜಮಾ ಮಾಡೋದು ಆ ತರದವಲ್ಲ ಇದು. ದೇರ್ ಇಸ್ ನೋ ಕ್ಯಾಶ್ ಟ್ರಾನ್ಸ್ಫರ್ ಫೆಸಿಲಿಟಿ ಟು ಹೆಲ್ಪ್ ದ ಚೇಂಜ್ ಸೋಷಿಯಲ್ ಆಟಿಟ್ಯೂಡ್ಸ್. ಸೋಷಿಯಲ್ ಆಟಿಟ್ಯೂಡ್ಸ್ ಗಳನ್ನ ಸಾಮಾಜಿಕ ಮನೋಭಾವನೆಯನ್ನ ಕಡಿಮೆ ಮಾಡಬೇಕು, ಆ ಮಕ್ಕಳು ಹೆಣ್ಣು ಮಕ್ಕಳು ಉಳಿಬೇಕು, ಹೆಣ್ಣು ಮಕ್ಕಳು ಶಾಲೆಗೆ ಬರಬೇಕು ಅನ್ನೋದು ಈ ಒಂದು ಕಾರ್ಯಕ್ರಮದ ಮುಖ್ಯವಾದಂತ ಉದ್ದೇಶ. ಹಾಗಾಗಿ ದೇರ್ ಇಸ್ ನೋ ಕ್ಯಾಶ್ ಟ್ರಾನ್ಸ್ಫರ್. ಇದನ್ನ ನೀವು ಇಂಥ ಕೆಲವು ಸೇಲಿಯಂಟ್ ಫೀಚರ್ಸ್ ಗಳನ್ನ ನೋಟ್ ಮಾಡ್ಕೊಬೇಕು. ಅದನ್ನು ಕೇಳಿದಾಗ ಭೇಟಿ ಬಚಾವೋ ಭೇಟಿ ಪಡಾವೋ ಬರೀತೀರಾ, ಬರೆದಾಗ ಏನೇನು ಫೀಚರ್ಸ್ ಅಂತ ಬರೀಬೇಕಿಲ್ಲಿ. ದಿಸ್ ಇಸ್ ಎ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ವಿಚ್ ಇಸ್ ಇನಿಷಿಯಲಿ ಅಪ್ಲಿಕಬಲ್ ಟು ಸಮ್ ಸೆಲೆಕ್ಟೆಡ್ ಡಿಸ್ಟ್ರಿಕ್ಟ್ಸ್ ಆಫ್ ದೋಸ್ ಹು ಹ್ಯಾವ್ ಲೋ ಸೆಕ್ಸ್ ರೇಷಿಯೋ ಅನ್ನೋದನ್ನ ಮೆನ್ಷನ್ ಮಾಡಬೇಕು. ಆಮೇಲೆ ಅದರ ಮೇನ್ ಆಬ್ಜೆಕ್ಟಿವ್ ಏನು ಅನ್ನೋದನ್ನ ಬರೀಬೇಕು. ಮೇನ್ ಆಬ್ಜೆಕ್ಟಿವ್ ಟು ಕಂಟ್ರೋಲ್ ದ ಸೋಷಿಯಲ್ ಇಲ್ಸ್ ಸಚ್ ಆಸ್ ಜೆಂಡರ್ ಬಯಾಸ್ಡ್ ಅಬಾರ್ಷನ್ಸ್ ಅಂಡ್ ಅಡ್ವಾನ್ಸ್ ದ ಎಜುಕೇಶನ್ ಸಿಸ್ಟಮ್ ಅನ್ನೋದನ್ನ ಬರೀಬೇಕು. ಸೊ ಅದಾದ್ಮೇಲೆ ಇದನ್ನ ಬರೀಬೇಕು, ಯಾವ್ದು ಈಗ ಹೇಳಿದಾಗೆ ಡೈರೆಕ್ಟ್ ಕ್ಯಾಶ್ ಟ್ರಾನ್ಸ್ಫರ್, ದೇರ್ ಇಸ್ ನೋ ಡೈರೆಕ್ಟ್ ಕ್ಯಾಶ್ ಟ್ರಾನ್ಸ್ಫರ್ ಅನ್ನ ಫೀಚರ್ನ ಬರೀಬೇಕು. ಈ ತರದ ಒಂದಷ್ಟು ಕೀ ಫೀಚರ್ಸ್ ಗಳನ್ನ ಇಟ್ಕೊಬೇಕು ಪ್ರತಿ ಕಾರ್ಯಕ್ರಮಕ್ಕೂ. ಈಗ ಏನೇನು ಹೇಳ್ತೀನಿ ಈ ಕಾರ್ಯಕ್ರಮಗಳು, ಆ ಕಾರ್ಯಕ್ರಮಗಳಲ್ಲೆಲ್ಲ ಈ ತರದವನ್ನ ಹೆಡ್ಡಿಂಗ್ ಗಳನ್ನ ಇಟ್ಕೊಂಡು ಬರ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ನಿಮ್ಗೆ. ಅದ್ರ ಈಗ ಯಾರು ಇಂಪ್ಲಿಮೆಂಟ್ ಮಾಡಿದ್ದು, ಆಬ್ಜೆಕ್ಟಿವ್ಸ್ ಏನು, ಯಾರಿಗೆ ಇಂಪ್ಲಿಮೆಂಟ್ ಆಗ್ತಾ ಇದೆ, ಮೊದಲು ಎಲ್ಲಾಯ್ತು, ಆಮೇಲೆ ಎಲ್ಲೆಲ್ಲಾಯ್ತು, ಇದರ ಸ್ಕೀಮ್ ಯಾವ ತರ, ದುಡ್ಡು ಕೊಡ್ತಾರ ಅಥವಾ ಎಜುಕೇಶನ್ ಮಾತ್ರ ಕೊಡ್ತಾರ ಅನ್ನೋದು ಕೀ ಫೀಚರ್ಸ್ ಗಳು. ಆ ಸೇಲಿಯಂಟ್ ಫೀಚರ್ಸ್ ಗಳನ್ನ ಮೆನ್ಷನ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಸೊ ದೀಸ್ ಆರ್ ದ ಕೀ ಆಬ್ಜೆಕ್ಟಿವ್ಸ್ ಆಫ್ ದ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ ಫಾರ್ ಗರ್ಲ್ ಚೈಲ್ಡ್, ಪ್ರಿವೆಂಟಿಂಗ್ ಜೆಂಡರ್ ಬಯಾಸ್ಡ್ ಸೆಲೆಕ್ಟಿವ್ ಅಬಾರ್ಷನ್ಸ್.
ಯಾತಕ್ಕೋಸ್ಕರ ಇದನ್ನ ಮಾಡದಂತದ್ದು ಅಂದಾಗ ಇಲ್ಲಿ ಮೂರು ಕೀ ಆಬ್ಜೆಕ್ಟಿವ್ಸ್ ಗಳನ್ನ ಇಟ್ಕೊಂಡಿದ್ದಾರೆ ನೋಡಿ. ಸೊ ಒಂದನೇದು ಪ್ರಿವೆಂಟಿಂಗ್ ಜೆಂಡರ್ ಬಯಾಸ್ಡ್ ಸೆಲೆಕ್ಟಿವ್ ಅಬಾರ್ಷನ್ಸ್, ಅಂದ್ರೆ ಪೂರ್ವಾಗ್ರಹ ಪೀಡಿತರಾಗಿ ಗಂಡು ಮಕ್ಕಳನ್ನ ಮಾತ್ರ ಉಳಿಸ್ಕೊಳ್ಳತಕ್ಕಂಥದ್ದು, ಹೆಣ್ಣು ಮಕ್ಕಳನ್ನು ಅಬಾರ್ಷನ್ ಮಾಡತಕ್ಕಂತ ಪ್ರೊಸೆಸ್ ಏನಿತ್ತು, ಸೆಲೆಕ್ಟಿವ್ ಅಬಾರ್ಷನ್ಸ್ ಏನಿತ್ತು, ಗರ್ಭಪಾತ ಆಯ್ಕೆಗನುಸಾರವಾಗಿ ಗರ್ಭಪಾತವನ್ನ ಮಾಡ್ತಕ್ಕಂಥದ್ದು, ಅದನ್ನ ಅವಾಯ್ಡ್ ಮಾಡ್ತಕ್ಕಂಥದ್ದು, ಪ್ರಿವೆಂಟಿಂಗ್ ಅವಾಯ್ಡ್ ಅನ್ನೋದಕ್ಕಿಂತ ಪ್ರಿವೆಂಟಿಂಗ್ ಅದನ್ನ ಮಾಡಲೇಬಾರದು, ಆ ಥರದನ್ನ ಇದು ಮಾಡ್ತಕ್ಕಂಥದ್ದು. ಸೊ ಅದು ಮೊದಲ ಇವರ ಕೀ ಆಬ್ಜೆಕ್ಟಿವ್. ದೆನ್ ಎನ್ಶೂರಿಂಗ್ ಸರ್ವೈವಲ್ ಅಂಡ್ ಪ್ರೊಟೆಕ್ಷನ್ ಆಫ್ ಗರ್ಲ್ ಚೈಲ್ಡ್ ಇನ್ ಇನ್ಫ್ಯಾನ್ಸಿ ಅನ್ನೋದನ್ನ ಹೇಳ್ತಾರೆ. ಹೆಣ್ಣು ಮಗು ಏನು ಶೈಶವಾವಸ್ಥೆಯಲ್ಲಿದ್ದಾಗ ಆ ಮಗು ಸರ್ವೈವ್ ಆಗ್ಬೇಕು ಮತ್ತೆ ಅದಕ್ಕೆ ರಕ್ಷಣೆಯನ್ನ ಕೊಡಬೇಕು. ಇನ್ಫ್ಯಾನ್ಸಿ ಸ್ಟೇಜ್ ಅಲ್ಲಿ ಇದ್ದಂತಹ ಹೆಣ್ಣು ಮಗುವನ್ನ ಸರ್ವೈವ್ ಆಗ್ಬೇಕು, ಅದು ಬದುಕುಳಿಬೇಕು, ಮತ್ತೆ ಆ ಹೆಣ್ಣು ಮಗುಗೆ ರಕ್ಷಣೆಯನ್ನು ಕೊಡಬೇಕು ಬೇರೆ ಯಾವುದೇ ರೀತಿಯ ತೊಂದರೆಗಳಾಗ್ದಾಗೆ. ಏನ್ ಸರ್, ಆ ಮಗು ಹುಟ್ಟವರೆಗೂ ಸುಮ್ಮನೆ ಇರ್ತಾರೆ, ಹುಟ್ಟಿದ್ದಾದ್ಮೇಲೆ ಬೇರೆ ಬೇರೆ ಕಾರಣಗಳಿಂದ ಅವಾಗ ಸತ್ತೋಗ್ಬೋದು ಅಂತೇಳಿ. ಅದಕ್ಕೇನೆ ಈಗ ಶಿಶು ವಿಹಾರದ ಮೂಲಕ ಮತ್ತೆ ಆಶಾ ಕಾರ್ಯಕರ್ತರಿದ್ರಲ್ಲ ಅವ್ರ ಮೂಲಕ ಈ ತರದವೆಲ್ಲ ಪ್ರೋಗ್ರಾಮ್ ಮಾಡಿಸ್ತಾ ಇರ್ತಾರೆ ಅವ್ರನ್ನು. ಮತ್ತೆ ಈಗ ಇದನ್ ನೋಡಿ, ಅದು ಇನ್ನೊಂದು ಸ್ಕೀಮ್ ಹೇಳ್ತೀನಿ, ಅದು ಬಂದಿದೆ ಭಾಗ್ಯಲಕ್ಷ್ಮಿ ಯೋಜನೆ ಅಂತಲ್ಲ, ಕರ್ನಾಟಕದವರು ಮಾಡಿದಂತದ್ದು. ಅದಕ್ಕೆ ಸುಮಾರು 2 ವರ್ಷ 3 ವರ್ಷ ಆಗೋವರೆಗೂ ಅಲ್ಲಿ ಶಿಶು ವಿಹಾರಕ್ಕೆ ಹೋಗಿ ಎಂಟ್ರಿ ಹಾಕ್ಸ್ಬೇಕು. ಪ್ರತಿ ವರ್ಷ 6 ತಿಂಗಳಿಗೊಂದ್ಸರಿ ವರ್ಷಕ್ಕೊಂದ್ಸರಿ ಹೋಗಿ ಒಂದು ಕಾರ್ಡ್ ಕೊಟ್ಟಿರ್ತಾರೆ, ಆ ಕಾರ್ಡ್ಗೆ ಎಂಟ್ರಿ ಹಾಕ್ಸ್ತಾ ಇರ್ಬೇಕು. ಆಮೇಲೆ ಅದನ್ನ ಡಾಕ್ಟರ್ ಹತ್ರ ಹೋಗಿ ಹೆಲ್ತ್ ಚೆನ್ನಾಗಿದೆಯಾ ಇಲ್ವೋ ಅಂತ ಚೆಕ್ ಮಾಡ್ಕೊಂಡ್ ಬಂದು ಮಾಡ್ತಾ ಇರ್ಬೇಕು. ಇವೆಲ್ಲ ಇಂಡೈರೆಕ್ಟ್ ಅಪ್ಲಿಕೇಶನ್ ಆಫ್ ಭೇಟಿ ಬಚಾವೋ ಭೇಟಿ ಪಡಾವೋ, ಅವ್ರನ್ನ ಹೆಲ್ತ್ ಅನ್ನ ಮತ್ತೆ ಸರ್ವೈವ್ ಆಗ್ತಾ ಇದಾರೋ ಇಲ್ವೋ ಹೆಣ್ಮಕ್ಳು, ಏನಾದ್ರು ಕೊರತೆ ಇದೆಯಾ ಅನ್ನೋದನ್ನ ಚೆಕ್ ಮಾಡೋದಕ್ಕೋಸ್ಕರ ಈ ತರದ ಕಾರ್ಯಕ್ರಮಗಳಿಗೆ ಇಂಡೈರೆಕ್ಟ್ ಆಗಿ ಟಚ್ ಕೊಟ್ಟಿರ್ತಾರೆ, ಕನೆಕ್ಷನ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗಾಗಿ ಎನ್ಶೂರಿಂಗ್ ಸರ್ವೈವಲ್ ಅಂಡ್ ಪ್ರೊಟೆಕ್ಷನ್ ಆಫ್ ಗರ್ಲ್ ಚೈಲ್ಡ್ ಇನ್ ಇನ್ಫ್ಯಾನ್ಸಿ, ಇನ್ಫ್ಯಾನ್ಸಿಯಲ್ಲಿ ಆ ಮಗುವಿನ ರಕ್ಷಣೆ ಮತ್ತು ಅವರ ಮಗುವಿನ ಬದುಕುಳಿತಕ್ಕಂಥ ಸಾಧ್ಯತೆಗಳನ್ನ ಜಾಸ್ತಿ ಮಾಡತಕ್ಕಂಥ ಒಂದು ಆಬ್ಜೆಕ್ಟಿವ್ ಇತ್ತು. ನೆಕ್ಸ್ಟ್ 3ನೇ ಆಬ್ಜೆಕ್ಟಿವ್ ಬಂದು ಎನ್ಶೂರಿಂಗ್ ಎಜುಕೇಶನ್ ಅಂಡ್ ಪಾರ್ಟಿಸಿಪೇಷನ್ ಆಫ್ ದ ಗರ್ಲ್ ಚೈಲ್ಡ್. 3ನೇ ಆಬ್ಜೆಕ್ಟಿವ್ ಇದು ಭೇಟಿ ಬಚಾವೋ ಭೇಟಿ ಬಚಾವೋ ಭೇಟಿ ಪಡಾವೋದಲ್ಲಿ ಇರ್ತಕ್ಕಂಥ ಕೀ ಫ್ಯಾಕ್ಟರ್ಸ್ ಗಳಲ್ಲಿ ಮೂರು ಇದು. ಒಂದು ಸೆಲೆಕ್ಟಿವ್ ಅಬಾರ್ಷನ್ಸ್ ಕಡಿಮೆ ಮಾಡೋದು ಅಥವಾ ನಿಲ್ಸೇ ಬಿಡೋದು, ಎರಡನೇದು ಆ ಮಗು ಇನ್ಫ್ಯಾನ್ಸಿ ಸ್ಟೇಜ್ ಅಲ್ಲಿ ಬೆಳಿಬೇಕು ಸರ್ವೈವಲ್ ಆಗ್ಬೇಕು ಅನ್ನೋದು ಎರಡನೇದು. ಮೂರನೇದು ಎಜುಕೇಶನ್, ಆ ಮಗುವಿನ ಎಜುಕೇಷನ್, ಇನ್ಶೂರಿಂಗ್ ಎಜುಕೇಷನ್ ಅಂಡ್ ಪಾರ್ಟಿಸಿಪೇಷನ್ ಆಫ್ ದ ಗರ್ಲ್ ಚೈಲ್ಡ್. ಹೆಣ್ಣು ಮಗುವಿನ ಭಾಗವಹಿಸುವಿಕೆ ಜಾಸ್ತಿ ಆಗ್ಬೇಕು, ಹೆಣ್ಣು ಮಗು ಶಿಕ್ಷಣವನ್ನ ಪಡಿಬೇಕು. 14 ವರ್ಷ ಅದೆಷ್ಟು ವರ್ಷಕ್ಕೆ ಅಂತೇಳಿ ಎಜುಕೇಶನ್ ಕಂಪಲ್ಸರಿ ಎಜುಕೇಶನ್ ಇದೆ, ಅಲ್ಲಿವರೆಗೂ ಕೂಡ ಮಗು ಎಜುಕೇಶನ್ ಅನ್ನ ಪಡ್ಕೊಳ್ತಲೇ ಇರಬೇಕು. ಅದಕ್ಕೆ ಈಗ ಹೇಳಿದೆ ನೋಡಿ, ಹಳೆ ಸ್ಕೀಮ್ ಒಂದು ಭಾಗ್ಯಲಕ್ಷ್ಮಿ ಸ್ಕೀಮ್, ಅದರಲ್ಲಿ ಮಗು ಶಾಲೆಯಿಂದ ಇದನ್ನ ತಂದ್ಕೊಡ್ಬೇಕು, ವ್ಯಾಸಂಗ ದೃಢೀಕರಣ ಪತ್ರ ಕೊಡ್ತಾ ಇರ್ಬೇಕು, ವರ್ಷಕ್ಕೊಂದ್ಸರಿ ತಗೊಂಬಂದು ಜೊತೆಗೆ ಸೇರಿಸ್ತಾ ಇರ್ಬೇಕು ಅವ್ರಿಗೆ ಓದ್ತಾ ಇದಾರೋ ಇಲ್ವೋ ಅಂತ. ಮಧ್ಯದಲ್ಲೇ ಬಿಡಿಸ್ಬಿಟ್ರೆ, ಒಂದ್ 2 ವರ್ಷ 3 ವರ್ಷ ಆದ್ಮೇಲೆ ಬಿಡಿಸ್ಬಿಟ್ಟು ಬೇಡ ಹೋಗೋದ್ ಬೇಡ ಅಂತ ಮನೆಗೆ ಇರ್ಸ್ಕೊಂಡ್ಬಿಟ್ರೆ. ಸೊ ಅದಕ್ಕೋಸ್ಕರ ಎನ್ಶೂರಿಂಗ್ ಎಜುಕೇಶನ್ ಅಂಡ್ ಪಾರ್ಟಿಸಿಪೇಷನ್ ಆಫ್ ದ ಗರ್ಲ್ ಚೈಲ್ಡ್, ಈ ತರ ಗೌರ್ಮೆಂಟ್ ಸ್ಕೀಮ್ಗಳ ಜೊತೆ ಇವನ್ನೆಲ್ಲ ಕನೆಕ್ಷನ್ ಕೊಟ್ಬಿಟ್ಟಿರ್ತಾರೆ. ಆ ಮಗು ಹೆಲ್ತಿ ಆಗಿದೆಯಾ, ಆ ಮಗುಗೆ ಎಜುಕೇಶನ್ ಕೊಡಿಸ್ತಾ ಇದ್ದೀರಾ, ಯಾವ ಶಾಲೆಯಲ್ಲಿ ಓದ್ತಾ ಇದೆ, ಸರ್ಟಿಫಿಕೇಟ್ ಕೊಡಿ, ಈ ತರದವೆಲ್ಲ ತಗೊಂಬರ್ತಾರೆ. ನನ್ನ ಮಗಳಿಗೆ ಆಕ್ಚುಲಿ ಅದು ಮಾಡಿಸಿದ್ವು, ಬಾಂಡು ಬಂದ್ಬಿಟ್ಟಿದೆ. ಆಮೇಲೆ ಹೇಳಿದ್ರು ಇಲ್ಲ ನೀವು ಗೌರ್ಮೆಂಟ್ ಶಾಲೆಯಲ್ಲೇ ಓದಿಸ್ಬೇಕು ಅಂತಂದು, ಗೌರ್ಮೆಂಟ್ ಶಾಲೆನಲ್ಲೇ ಓದಿಸ್ಬೇಕು, ಗೌರ್ಮೆಂಟ್ ಶಾಲೆಯಲ್ಲಿ ಓದಿಸ್ ಮಾತ್ರ ಸ್ಕೀಮ್ ಅಪ್ಲೈ ಆಗುತ್ತೆ ಅಂತ ಅವ್ರ ಲೇಡಿ ಪಾಪ ಯಾರು ಅವ್ರಿಗೆ ಗೊತ್ತಿರಲ್ಲ ಸರಿಯಾಗಿ ಹೇಳಿದ್ರು. ಆಮೇಲೆ ನಾನು ಅವ್ರಿಗೆ ಹೇಳಿದೆ, ನೀವು ಯಾಕೆ ಹಂಗ ಅನ್ಕೋತೀರಾ, ಏನಿಲ್ಲ ಓದ್ಬೇಕಷ್ಟೇ, ನನ್ಗೆ ಗೊತ್ತಿದೆ ಸ್ಕೀಮ್ ಬಗ್ಗೆ ತಗೊಳ್ಳಿ ಅಂತೇಳಿ ಬೇರೆ ಶಾಲೆ ನಾವು ಓದ್ತಾ ಇರತಕ್ಕಂಥ ಶಾಲೆದೇ ತಗೊಂಡೋಗಿ ಕೊಟ್ಟೆ ಸರ್ಟಿಫಿಕೇಟ್ ಅನ್ನ. ಆಮೇಲೆ ಸುಮ್ಮನಾದ್ರು. ಈ ತರ ಎನ್ಶೂರಿಂಗ್ ಎಜುಕೇಶನ್ ಮತ್ತೆ ಪಾರ್ಟಿಸಿಪೇಷನ್, ಎಜುಕೇಶನ್ ಪ್ರೊಸೆಸ್ ಅಲ್ಲಿ ವೆದರ್ ಶಿ ಇಸ್ ಪಾರ್ಟಿಸಿಪೇಟೆಡ್ ಆರ್ ನಾಟ್ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಸೊ ದೀಸ್ ಆರ್ ದ ಕೀ ಫ್ಯಾಕ್ಟರ್ಸ್, ಭೇಟಿ ಬಚಾವೋ ಭೇಟಿ ಪಡಾವೋ ಸ್ಕೀಮ್ ನಲ್ಲಿ ಬಂದಂತ ಕೀ ಫ್ಯಾಕ್ಟರ್ಸ್ ಗಳು. ಎಸ್, ಏನಾದ್ರೂ ಡೌಟ್ ಇದೆಯಾ ಇದರಲ್ಲಿ? ಸರ್ ಸರ್ ಮೊದಲು ಎಲ್ಲಿ ಜಾರಿಗೆ ಬಂತು ಅಂತ ಗೊತ್ತಾಗುತ್ತೆ ಸರ್? ಅದು ಸಮ್ ಡಿಸ್ಟ್ರಿಕ್ಟ್ಸ್ ಅಂತ ಅಂದಾಗ ಒಂದಲ್ಲ ಇರೋದು, ಅದು ಎಲ್ಲದರಲ್ಲೂ ಎಲ್ಲೆಲ್ಲಿ ಇತ್ತು ಅಲ್ಲೆಲ್ಲ ಮಾಡ್ಕೊಂಡಿರ್ತಾರೆ. ಸುಮಾರು ಎಷ್ಟೊಂದು ಡಿಸ್ಟ್ರಿಕ್ಟ್ಸ್ ಇದೆ, ಅಷ್ಟು ಡಿಸ್ಟ್ರಿಕ್ಟ್ಸ್ ಗಳನ್ನ ಮೆನ್ಷನ್ ಮಾಡೋದಕ್ಕೆ ಆಗೋದಿಲ್ಲ ಎಲ್ಲಿ ಸೆಕ್ಸ್ ರೇಷಿಯೋ ಕಡಿಮೆ ಇತ್ತು. ಆಲ್ ಓವರ್ ಕಂಟ್ರಿನೇ ತಗೊಂಬಂದಿದ್ದು, ಆದ್ರೆ ಈಗ ಕರ್ನಾಟಕ ಅಂತ ತಗೊಂಡಾಗ ಎಲ್ಲಾ ಡಿಸ್ಟ್ರಿಕ್ಟ್ ಅಪ್ಲೈ ಮಾಡ್ಲಿಲ್ಲ, ಎಲ್ಲಿ ಸೆಕ್ಸ್ ರೇಷಿಯೋ ಕಡಿಮೆ ಇತ್ತು ಅಲ್ಲಿ ಮಾತ್ರ. ಈಗ ತುಂಬಾ ಬ್ಯಾಕ್ವರ್ಡ್ ಕಮ್ಯುನಿಟಿ ಇರ್ತಕ್ಕಂತ ಡಿಸ್ಟ್ರಿಕ್ಟ್ ಗಳಿರ್ತವೆ, ಉತ್ತರ ಕರ್ನಾಟಕದಲ್ಲಿ ಯಾವ್ದೋ ಒಂದು ಜಿಲ್ಲೆಯನ್ನ ಆಯ್ಕೆ ಮಾಡ್ಕೊಂತಾರೆ, ಅಲ್ಲಿ ಸೆಕ್ಸ್ ರೇಷಿಯೋ ಇಂಪ್ರೂವ್ ಮಾಡೋದಕ್ಕೆ. ಅಲ್ಲಿ ವರ್ಕ್ಔಟ್ ಆಯ್ತಾ, ವರ್ಕ್ಔಟ್ ಆದಾಗ ಆಮೇಲೆ ಅದನ್ನ ಹಂಗೆ ಇನ್ನೊಂದು 10 ಆಮೇಲೆ ಇನ್ನೊಂದು 10 ಡಿಸ್ಟ್ರಿಕ್ಟ್ ಈ ತರ ಎಕ್ಸ್ಟೆಂಡ್ ಮಾಡಿರ್ತಾರೆ. ಸೊ ಹಾಗಾಗಿ ಸುಮಾರು ಡಿಸ್ಟ್ರಿಕ್ಟ್ ಇರ್ತವೆ ಆಲ್ ಓವರ್ ಇಂಡಿಯಾ ಅಂತಂದಾಗ
ಒಂದು 150-200 ಡಿಸ್ಟ್ರಿಕ್ಟ್ ಒಂದು ಬಂದ್ಬಿಡ್ಬೋದು ಅಲ್ಲಿ ಫಸ್ಟ್ ರೌಂಡ್ ಅಲ್ಲಿ. ಹಂಗಾಗಿ ಅದನ್ನ ಹೇಳಕ್ ಬರೋದಿಲ್ಲ, ಆ ತರ ಬರೋದಿಲ್ಲ ಅದನ್ನ. ಅದೇನು ಆ ತರ ಏನ್ ತಲೆ ಕೆಡ್ಸ್ಕೊಳಕ್ ಬೇಡ. ಬಟ್ ಎಲ್ಲಿ ಸೆಕ್ಸ್ ರೇಷಿಯೋ ಕಡಿಮೆ ಇತ್ತು ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು ಅಂತ ಬರೆದ್ರೆ ಸಾಕು. ಎಸ್ ಓಕೆ ಪ್ರೋಗ್ರಾಮ್ಸ್ ಫಾರ್ ಗರ್ಲ್ ಚೈಲ್ಡ್ ಅಪ್ಲಿಫ್ಟ್ ಏನಪ್ಪ ದೀಸ್? ಇವೇ ಪ್ರೋಗ್ರಾಮ್ಗಳು ಗರ್ಲ್ ಚೈಲ್ಡ್ ಅಪ್ಲಿಫ್ಟ್ಗೆ ಇವೇ ಪ್ರೋಗ್ರಾಮ್ಗಳು ಅಂಕುತಿಮ್ಮ. ಈ ಕಾರ್ಯಕ್ರಮಗಳನ್ನೇ ನಾವು ಪ್ರೋಗ್ರಾಮ್ಸ್ ಅಂತೇಳಿ ಪಟ್ಟಿ ಮಾಡ್ಕೊಂಡಿದ್ದೇವೆ. ಇವೆಲ್ಲನೂ ಕೂಡ ಹೆಣ್ಣು ಮಕ್ಕಳನ್ನ ಶ್ರೇಯಾಭಿವೃದ್ಧಿಗೋಸ್ಕರ ಕೊಡ್ತಾ ಇರತಕ್ಕಂಥ ಕಾರ್ಯಕ್ರಮಗಳೇ. ಇದ್ರ ಜೊತೆನಲ್ಲಿ ಈಗಿರೋ ನಮ್ಮ ರಾಜ್ಯ ಸರ್ಕಾರದವು ಹೇಳ್ತೀನಿ, ರಾಜ್ಯ ಸರ್ಕಾರ ಕೊಡ್ತಾ ಇರತಕ್ಕಂಥ ಸೈಕಲ್ ಭಾಗ್ಯ ಇದೆಯಲ್ಲ, ಅದು ಹೆಣ್ಣು ಮಕ್ಕಳಿಗೆ ಅಂತಲೇ ಬಂದಂತದ್ದು. ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಬಂದಂತದ್ದು. ಮತ್ತೆ ನ್ಯಾಪ್ಕಿನ್ ಭಾಗ್ಯ, ಶೂ ಭಾಗ್ಯ, ಸಾಕ್ಸ್ ಭಾಗ್ಯಗಳಿದಾವಲ್ಲ, ಇವೆಲ್ಲ ಅವ್ರಿಗೆ ಬಂದಂತದ್ದು. ಮತ್ತೆ ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಬಂದಿದಾವೆ, ಅವೆಲ್ಲನೂ ಇದಾವೆ. ಅದನ್ನೆಲ್ಲ ಪ್ರಾವಿಷನ್ ಎಲ್ಲಿದೆ ಅನ್ನೋದನ್ನ ಹೇಳಿದ್ದೆ ನಾನು ನಿಮ್ಗಾಗ್ಲೇ. ಆರ್ಟಿಕಲ್ ಯಾವ ಆರ್ಟಿಕಲ್ ಅಲ್ಲಿ ಪ್ರಾವಿಷನ್ ಇದೆ ಅನ್ನೋದನ್ನ ಹೇಳಿದ್ವಿ. ಇಂಥ ಆರ್ಟಿಕಲ್ ಅಲ್ಲಿ ರಾಜ್ಯ ಸರ್ಕಾರ ಹೆಣ್ಣು ಮಕ್ಕಳ ಶ್ರೇಯಾಭಿವೃದ್ಧಿಗೆ ಹೊಸ ಕಾರ್ಯಕ್ರಮಗಳನ್ನು ರೂಪಿಸ್ಕೊಳ್ಬಹುದು ಅನ್ನೋದನ್ನ ಆರ್ಟಿಕಲ್ ಅಲ್ಲಿ ಹೇಳಿದ್ದೆ. ಸೊ ಆರ್ಟಿಕಲ್ ತೆಗೆದು ನೋಡಿ ಬೇಕಾದ್ರೆ ಅಲ್ಲಿ ಹೋದಾಗ. ಓಕೆ, ನಾನು ಪ್ರತಿ ಸರಿ ಹೇಳ್ಬೇಕಾದ್ರೂ ಪಾಠ ಮಾಡಿದ್ಮೇಲೆ ಒಂದು ಆರ್ಟಿಕಲ್ ಕಳಿಸ್ತೀನಿ, ರಿಲೆವೆಂಟ್ ಆರ್ಟಿಕಲ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ಗೆ, ಅದನ್ನ ಓದಿ ಬರೆದು ತೋರಿಸಿ ಅಂತ ಹೇಳಿರ್ತೀನಿ. ಸೊ ನೀವು ಅದನ್ನ ಮುಟ್ಲಿಲ್ಲ ಅಂತಂದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಧ್ಯದಲ್ಲಿ ಒಂದ್ ದಿವಸ ಬರ್ತೀನಿ, ಎಲ್ಲ ಅದನ್ನ ತೋರಿಸ್ಬೇಕು. ನೀವು ನೋಟ್ ಮಾಡ್ಕೊಂಡಿರೋದ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ಸ್ಗೂ ಕೊಟ್ಟಿದ್ದೀನಿ, ಪ್ರಾಬ್ಲಮ್ಸ್ಗೂ ಆರ್ಟಿಕಲ್ಸ್ ಕೊಟ್ಟಿದ್ದೀನಿ. ಇವೆರಡೂ ಆರ್ಟಿಕಲ್ಸ್ಗಳನ್ನ ನಾನು ಹೇಳಿರೋ ಜೊತೆ ನೀವು ಇನ್ನೂ ಹುಡುಕೊಬೇಕು, ಅದಕ್ಕೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನ ಅಲ್ಲಿ ಕಲೆಕ್ಟ್ ಮಾಡ್ಕೊಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಶೇರ್ ಮಾಡ್ತೀನಿ ನಾನು ಪ್ರೋಗ್ರಾಮ್ಸ್ಗೆ. ಓಕೆ, ಸೊ ನೆಕ್ಸ್ಟ್ ಹಾಗಾದ್ರೆ ನೆಕ್ಸ್ಟ್ ಟಾಪಿಕ್ ಹೋಗ್ಬಿಡೋಣ. ಎರಡನೇ ಪ್ರೋಗ್ರಾಮ್ ಸುಕನ್ಯಾ ಸಮೃದ್ಧಿ ಯೋಜನಾ, ಸೆಕೆಂಡ್ ಒನ್ ಸುಕನ್ಯಾ ಸಮೃದ್ಧಿ ಯೋಜನಾ. ಸೊ ಸುಕನ್ಯಾ ಸಮೃದ್ಧಿ ಯೋಜನಾ SSY ಅಂತ ಕರೀತಾರೆ. ಇಟ್ಸ್ ಎ ಸ್ಪೆಷಲ್ ಗವರ್ನಮೆಂಟ್ ಬ್ಯಾಕ್ಡ್ ಸೇವಿಂಗ್ ಸ್ಕೀಮ್ ದಟ್ ಫೀಚರ್ಸ್ ಎ ಗರ್ಲ್ ಚೈಲ್ಡ್ ಆಸ್ ದ ಪ್ರೈಮರಿ ಅಕೌಂಟ್ ಹೋಲ್ಡರ್ ವೈಲ್ ದ ಪೇರೆಂಟ್ ಆರ್ ಲೀಗಲ್ ಗಾರ್ಡಿಯನ್ ಇಸ್ ಎ ಜಾಯಿಂಟ್ ಹೋಲ್ಡರ್ ಆಫ್ ದ ಅಕೌಂಟ್ ಅನ್ನೋದನ್ನ ಹೇಳ್ತಾರೆ. ಇಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನಾ ಅಂತಂದ್ರೆ ಮಗುವಿನ ಮುಂದಿನ ಭವಿಷ್ಯಕ್ಕಾಗಿ, ಮಗುವಿನ ಮುಂದಿನ ಭವಿಷ್ಯಕ್ಕಾಗಿ ಸೇವ್ ಮಾಡ್ತಕ್ಕಂಥದ್ದು, ಹಣವನ್ನ ಸೇವಿಂಗ್ಸ್ ಮಾಡ್ತಕ್ಕಂತ ಒಂದು ಹೊಸ ಕಾರ್ಯಕ್ರಮ ಇದು. ತಂದೆ ತಾಯಿ ಆದಂತವ್ರು ಯಾವಾಗ ದುಡ್ಡು ಬರುತ್ತೆ ಆ ದುಡ್ಡು ಬಂದ ದುಡ್ಡಲ್ಲಿ ಸ್ವಲ್ಪ ಸ್ವಲ್ಪ ಸೇವಿಂಗ್ಸ್ ಅನ್ನ ಮಾಡಿ ಹೆಣ್ಣು ಮಗು 18 ವರ್ಷ ಆದ ನಂತರ, ಆ ಮಗುವಿಗೆ ಮೆಚುರಿಟಿಗೆ ಬಂದ ನಂತರ ಅದನ್ನ ನಾವು ಅದನ್ನ ಉಪಯೋಗಿಸ್ಬೋದು. ಮಗುವಿನ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೋ ಮದುವೆಗೋ ಅಥವಾ ಬೇರೆ ಏನಕ್ಕಾದ್ರೂ ಆ ಮಗುವಿನ ಕಾರ್ಯ ಶ್ರೇಯಾಭಿವೃದ್ಧಿಗೆ ಬಳಸ್ತಕ್ಕಂತ ಸ್ಕೀಮ್ ಇದು SSY ಅಂತ, ಸುಕನ್ಯಾ ಸಮೃದ್ಧಿ ಯೋಜನಾ ಅಂತೇಳಿ. ಕೇಳಿರ್ಬೋದು, ಮಾಡಿಸೂ ಇರ್ಬೋದು ಯಾರಾದ್ರೂ. ನಾನ್ ಮಾಡಿಸಿದೀನಿ, ನನ್ನ ಮಗಳದು ಕಾರ್ಡ್ ಇಲ್ಲೆಲ್ಲ ಇದೆ, ತೋರಿಸ್ತೀನಿ ಆಮೇಲಿಂದ ನಿಮ್ಗೆ. ಸೊ ಸುಕನ್ಯಾ ಸಮೃದ್ಧಿ ಯೋಜನಾ ಅಂತೇಳಿ, ಇಟ್ಸ್ ಎ ಸ್ಪೆಷಲ್ ಗವರ್ನಮೆಂಟ್ ಬ್ಯಾಕ್ವರ್ಡ್ ಸೇವಿಂಗ್ ಸ್ಕೀಮ್ ಅಂತ ಕರಿತೀವಿ. ಅಂದ್ರೆ ಉಳಿತಾಯ ಖಾತೆ, ಉಳಿತಾಯವನ್ನ ಮಾಡ್ತಕ್ಕಂಥದ್ದು, ಹಣದ ಉಳಿತಾಯವನ್ನ ಮಾಡ್ತಕ್ಕಂಥ ವಿಶೇಷವಾದಂತ ಒಂದು ಯೋಜನೆ. ಚೈಲ್ಡ್ ಆಸ್ ಎ ಪ್ರೈಮರಿ ಅಕೌಂಟ್ ಹೋಲ್ಡರ್ ಅಂತ ಕರಿತೀವಿ. ಚೈಲ್ಡ್ ಆಸ್ ಎ ಪ್ರೈಮರಿ ಅಕೌಂಟ್ ಹೋಲ್ಡರ್, ಅಲ್ಲಿ ಮಗುಗೆ ಪ್ರೈಮರಿ ಅಕೌಂಟ್ ಹೋಲ್ಡರ್ ಆಗಿರ್ತೈತೆ ಆ ಮಗು. ಯಾವ ಮಗುವಿನ ಮೇಲೆ ಮಾಡ್ತೀವೋ ಅವ್ರಿಗೆ, ಗಂಡು ಮಗುಗ್ ಮಾಡೋಗಿಲ್ಲ, ಹೆಣ್ಣು ಮಗುಗ್ ಮಾತ್ರ ಇದು. ಸುಕನ್ಯಾ ಅಂದ್ರೆ ಹೆಣ್ಣು ಮಗು, ಗಂಡು ಮಗು ಅಲ್ಲ. ಸೊ ಹಾಗಾಗಿ ಹೆಣ್ಣು ಮಗುವಿಗೆ ಇರ್ತಕ್ಕಂಥ ಕಾರ್ಯಕ್ರಮ. ಸೊ ಹೆಣ್ಣು ಮಗು ಯಾವ ಹೆಣ್ಣು ಮಗುವಿನ ಮೇಲೆ ಅಕೌಂಟ್ ಅನ್ನ ಮಾಡ್ತೀವಿ, ಆ ಹೆಣ್ಣು ಮಗುವಿನ ಅಕೌಂಟ್ ಪ್ರೈಮರಿ ಅಕೌಂಟ್ ಹೋಲ್ಡರ್ ಆಗಿರ್ತಾರೆ. ವೈಲ್ ದ ಪೇರೆಂಟ್ ಆರ್ ಲೀಗಲ್ ಗಾರ್ಡಿಯನ್ ಇಸ್ ಎ ಜಾಯಿಂಟ್ ಅಕೌಂಟ್ ಹೋಲ್ಡರ್ ಅಂತ ಕರಿತೀವಿ. ಅದ್ರ ಜೊತೆನಲ್ಲಿದ್ದಂಥ ಇನ್ನೊಬ್ರು ತಂದೆ ತಾಯಿ ಪೋಷಕರು ಯಾರಿರ್ತಾರೆ ಅವರು ಅವರ ಜಂಟಿ ಖಾತೆಯ ಹೋಲ್ಡರ್ ಆಗಿರ್ತಾರೆ. ಇಬ್ರು ಹೆಸರಿನಲ್ಲಿ ಒಂದು ಜಾಯಿಂಟ್ ಅಕೌಂಟ್ ಓಪನ್ ಆಗುತ್ತೆ. ಇದು ಪೋಸ್ಟ್ ಆಫೀಸ್ನಲ್ಲಿ ಇದೆ ಅದು. ದಿಸ್ ಅಕೌಂಟ್ ಕ್ಯಾನ್ ಬಿ ಓಪನ್ ಬಿಫೋರ್ ದ ಗರ್ಲ್ ಚೈಲ್ಡ್ ಈಸ್ 10 ಇಯರ್ಸ್ ಓಲ್ಡ್ ಅನ್ನೋದನ್ನ ಇದು ಇದೊಂದು ಸ್ಪೆಷಲ್ ಫೀಚರ್ಸ್. 10 ವರ್ಷಕ್ಕಿಂತ ಮುಂಚೆನೆ ಓಪನ್ ಮಾಡಬೇಕು. ಸರ್ ನಾನು ಅವಾಗ ಮಾಡಿರಲಿಲ್ಲ, 11 ವರ್ಷ ಆಗಿದೆ, 11 ವರ್ಷ ಆದ್ಮೇಲೆ ಓಪನ್ ಮಾಡ್ತೀನಿ ಅನ್ನೋ ಆಗಿಲ್ಲ. ಸೊ 11 ವರ್ಷದಕ್ಕೆ ಪ್ರಾವಿಷನ್ ಇಲ್ಲ. ಸೊ ಹಾಗಾಗಿ 10 ವರ್ಷ ಯಾವಾಗಿರುತ್ತೆ ಮಗುಗೆ, ಆ ಮಗು 10 ವರ್ಷ ಇದ್ರಬೇಕಾದ್ರೆ, 10 ವರ್ಷದ ಒಳಗಡೆ ಇರಬೇಕಾದ್ರೆ ನಾವು ಅದನ್ನ ಓಪನ್ ಮಾಡ್ಬೋದು, ಅಕೌಂಟ್ ಅನ್ನ ಓಪನ್ ಮಾಡ್ಬೋದು. ಅಂಡ್ ಕಾಂಟ್ರಿಬ್ಯೂಷನ್ಸ್ ನೀಡ್ ಟು ಬಿ ಮೇಡ್ ಫಾರ್ 15 ಇಯರ್ಸ್ ಆಫ್ಟರ್ ಓಪನಿಂಗ್ ದ ಅಕೌಂಟ್. 15 ವರ್ಷ, 10 ವರ್ಷದ ಒಳಗಡೆಗೆ ಯಾವಾಗಾದ್ರೂ ಓಪನ್ ಮಾಡಿರಿ, 2 ವರ್ಷಕ್ಕನ ಮಾಡಿ, 1 ವರ್ಷಕ್ಕಾದ್ರೂ ಮಾಡಿ, ಅಲ್ಲಿಂದ 10 ವರ್ಷ ಆದ್ಮೇಲೆ 15 ವರ್ಷದವರೆಗೆ ಅಕೌಂಟ್ ಓಪನ್ ಮಾಡಿದ್ಮೇಲೆ ಆಫ್ಟರ್ ಓಪನಿಂಗ್ ದ ಅಕೌಂಟ್ 15 ವರ್ಷದವರೆಗೆ ಅವರು ಅದಕ್ಕೆ ಕಾಂಟ್ರಿಬ್ಯೂಷನ್ ಅನ್ನ ಕೊಡ್ತಾ ಇರ್ಬೋದು. ದೇರ್ ಇಸ್ ನೋ ಫಿಕ್ಸ್ಡ್ ಅಮೌಂಟ್, ಅದಕ್ಕೆ ಫಿಕ್ಸ್ಡ್ ಅಮೌಂಟ್ ಏನಿಲ್ಲ. ಇನಿಷಿಯಲ್ ಡಿಪಾಸಿಟ್ ಬಿಟ್ಟರೆ ಮಂತ್ಲಿ ಮಂತ್ಲಿ ಅಥವಾ ಮಂತ್ಲಿ ಒಂದು 2-3 ಸರಿ, ವರ್ಷಕ್ಕೂ ಎಷ್ಟು ಸರಿ, ಇವನ್ನೆಲ್ಲನೂ ಫಿಕ್ಸ್ಡ್ ಇಲ್ಲ, ಎಷ್ಟು ಬೇಕಾದ್ರೂ ಹಾಕ್ತಾ ಇರ್ಬೋದು.
ನೀವು ದುಡ್ಡನ್ನ ಎಷ್ಟು ಬೇಕಾದ್ರೂ ಆಗ್ತಾ ಇರ್ಬೋದು. ಸೊ ಅದನ್ನ ಹೇಳ್ತೀನಿ ನಮ್ಗೆ ಇನ್ನು ಮುಂದೆಗಡೆ ಏನಾದ್ರು ಕಂಡೀಷನ್ಸ್ ಇದ್ರೆ. ಸೊ ಆ ತರದ 15 ವರ್ಷ ನೀವು ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತೀರಿ. ಇದ್ರದ್ದು ಪರ್ಸೆಂಟೇಜ್ ಕೂಡ ಇವಾಗ ಜಾಸ್ತಿ ಆಗಿದೆ, ಇಂಟ್ರೆಸ್ಟ್ ರೇಟ್ ಇದ್ರದ್ದು ಪರ್ಸೆಂಟೇಜ್ ಜಾಸ್ತಿ ಇದೆ. ಈಗ ಇರೋದು 1819 8.5% ಇತ್ತು 18-19, ಈಗ 19-20 ಇದು ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಎಷ್ಟು ಅನ್ನೋದನ್ನ ನೋಡ್ಬಿಟ್ಟು ಹೇಳ್ತೀನಿ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬಂದಾಗ ಬೇಕಾದ್ರೆ. ಸೊ SSY ನಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ನಲ್ಲಿ ಇರ್ತಕ್ಕಂತ ಸ್ಕೀಮು ಎಕ್ಸಿಸ್ಟಿಂಗ್ ಪರ್ಸೆಂಟೇಜ್ ಈಗ ಬದಲಾಗಿರ್ತಕ್ಕಂಥದ್ದು ನೋಡ್ಬೋದು. ಸೊ ಇಲ್ಲಿ ಇದರ ಕೀ ಫೀಚರ್ಸ್ ಗಳು ನೋಡ್ಬಿಡೋಣ. ಕೀ ಫೀಚರ್ಸ್ ಅಂಡ್ ಬೆನಿಫಿಟ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಮೇಡ್ ಇನ್ ಟು ಸುಕನ್ಯಾ ಸಮೃದ್ಧಿ ಯೋಜನಾ ಅಕೌಂಟ್. ಸೊ ಫಸ್ಟ್, ಫ್ಲೆಕ್ಸಿಬಲ್ ಡಿಪಾಸಿಟ್ ಆಪ್ಷನ್ ವಿತ್ ಅನ್ ಇನಿಷಿಯಲ್ ಡಿಪಾಸಿಟ್ ಆಫ್ ಆಸ್ ಲೋ ಆಸ್ ₹1,000. ಮೊದಲು ₹1,000 ಹಣವನ್ನ ಕಟ್ಟೋದ್ರ ಮೂಲಕ ನಾವು ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಆ ಅಕೌಂಟ್ಗೆ ಮ್ಯಾಕ್ಸಿಮಮ್ ಅಪ್ ಟು 1.5 lakhs ಆನ್ಯುಲಿ ಅಂತಾನೆ. ಒಂದು ವರ್ಷಕ್ಕೆ 1.5 lakh ಮ್ಯಾಕ್ಸಿಮಮ್ ಕಟ್ಟಬಹುದು, ಅದಕ್ಕೆ ಮೇಲೆ ಕಟ್ಟಂಗಿಲ್ಲ. ತಡ್ರಿ ಸರ್, ನಮ್ಮ ಮನೆಗೆ ಜಾಸ್ತಿ ದುಡ್ಡು ಐತೆ, ಒಂದು 50 lakh ಕೊಡ್ತೀನಿ ಅದೇನೋ ಪರ್ಸೆಂಟೇಜ್ ಜಾಸ್ತಿ ಬರುತ್ತಂತೆ ಅಂತ ಅನ್ನೋ ಆಗಿಲ್ಲ. ಇಲ್ಲಿ 1.5 lakh ಹೆಣ್ಣು ಮಗುಗೋಸ್ಕರ ಇರೋದ್ರಿಂದ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಇದಕ್ಕೆ ಮಾಮೂಲಿ ಇಂಟ್ರೆಸ್ಟ್ ಏನಿದೆ ಮಾಮೂಲಿ ಇಂಟ್ರೆಸ್ಟ್ ಗಿಂತ ಜಾಸ್ತಿ ಇರುತ್ತೆ. ಸೊ ದಟ್ 1.5 lakh ಮ್ಯಾಕ್ಸಿಮಮ್ 1.5 lakh ಇಡ್ತಕ್ಕಂಥ ಸಾಧ್ಯತೆ ಇದೆ ಅಲ್ಲಿ. ಸೊ ಫಸ್ಟ್ ಇನಿಷಿಯಲ್ ಡಿಪಾಸಿಟ್ ₹1,000. ಏ ಐ ಫಿಕ್ಸ್ಡ್ ರೇಟ್ ಆಫ್ ರಿಟರ್ನ್ ಕರೆಂಟ್ಲಿ 8.5% ಅನ್ನೋದನ್ನ ಕ್ವಾರ್ಟರ್ಲಿ 8.5% ಅನ್ನೋದು ಈಗಿರ್ತಕ್ಕಂಥದ್ದು 2018-19 ಇದ್ದಂಥದ್ದು. ಈಗ ಎಷ್ಟಿದೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಇಂಟ್ರೆಸ್ಟ್ ರೇಟು ಅಷ್ಟೇ ಅನ್ಸುತ್ತೆ, ಮೇ ಬಿ ಏನು ಚೇಂಜಸ್ ಇಲ್ಲ. ಇದರಲ್ಲಿ ತೋರಿಸ್ತಾ ಇರೋದು ಅಷ್ಟೇ ತೋರಿಸ್ತಿದೆ. ಬಟ್ ಲಾಸ್ಟ್ ಟೈಮು ಏನೋ ಅಪ್ಲೈ ಮಾಡ್ದಂಗೆ ಆಯಿತು, 8.1 ಇತ್ತು, 8.5 ಮಾಡಿದ್ದಾರೆ. ಎಸ್, 8.1 ಇದ್ದಂಥದ್ದು 1819 8.5 ಆಗಿದೆ. ಹೈಯೆಸ್ಟ್ ಫಿಕ್ಸ್ಡ್ ರೇಟ್ ಆಫ್ ರಿಟರ್ನ್, ಅದಕ್ಕೆ ಪರ್ಸೆಂಟೇಜ್ ಇಂಟ್ರೆಸ್ಟ್ ಎಷ್ಟು ಪರ್ಸೆಂಟೇಜ್ ಯಾವ ಥರ ಹಾಕ್ತಾರೆ ಅಂದರೆ 8.5% ಅದಕ್ಕೆ ಇಂಟ್ರೆಸ್ಟ್ ರೇಟ್ ಅನ್ನ ಹಾಕ್ತಕ್ಕಂಥದ್ದು. ಮತ್ತೆ ಟ್ಯಾಕ್ಸ್ ಡಿಡಕ್ಷನ್ ಇರುತ್ತೆ ಇವ್ರಿಗೆ. ಇದರಲ್ಲಿ ಟ್ಯಾಕ್ಸ್ ಡಿಡಕ್ಷನ್ ಬೆನಿಫಿಟ್ ಅಂಡರ್ ಸೆಕ್ಷನ್ ATC ಆಫ್ ದ ಐಟಿ ಆಕ್ಟ್ 1961. ಗೊತ್ತು ಇವ್ರಿಗೆ, ಯಾರ್ಯಾರು ಟ್ಯಾಕ್ಸ್ ಫೈಲ್ ಮಾಡ್ತಾ ಇರ್ತಕ್ಕಂಥವ್ರು ಎಲ್ಲರಿಗೂ ಗೊತ್ತಿರುತ್ತೆ. ಈ ದುಡ್ಡನ್ನ ನೀವು 1.5 lakh ತಿಂಗಳಿಗೆ ಹಾಕೊಂಡ್ರೆ ಆ 1.5 lakh ನೀವು ಟ್ಯಾಕ್ಸ್ ಗಿಂತ ಬೆನಿಫಿಟ್ ಅನ್ನ ಪಡ್ಕೊಬಹುದು. ಯಾರು ತಂದೆ ತಾಯಿ ಇರ್ತಾರಲ್ಲ ಅವರು ಆ ಟ್ಯಾಕ್ಸ್ ಇದಕ್ಕೆ ಅದಕ್ಕೆ ಕಟ್ಟಬೇಕಾಗಿಲ್ಲ 1.5 lakh. ಸೊ ಆ ಥರದ ಟ್ಯಾಕ್ಸ್ ಬೆನಿಫಿಟ್ ಇರುತ್ತೆ. ಕಂಪ್ಲೀಟ್ಲಿ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇನ್ವೆಸ್ಟ್ಮೆಂಟ್ಸ್ ಆರ್ ದ ಪ್ರಿನ್ಸಿಪಲ್ ಇನ್ವೆಸ್ಟೆಡ್ ಅಂತ ಕರಿತೀವಿ. ಕಂಪ್ಲೀಟ್ ಆಗಿ ಟ್ಯಾಕ್ಸ್ ಎಕ್ಸೆಂಪ್ಷನ್ ಅಂತಕ್ಕಂಥದ್ದು ಅವ್ರಿಗೆ ಸಿಕ್ಬಿಡುತ್ತೆ. ಮೆಚುರಿಟಿ ಅಮೌಂಟ್ ಅಂಡ್ ಇಂಟ್ರೆಸ್ಟ್ ಅರ್ನ್ಡ್ ಆರ್ ಆಲ್ ಆರ್ ಎಕ್ಸೆಂಪ್ಟ್ ಅನ್ನೋದನ್ನ ಹೇಳ್ತೀವಿ. ಕೊನೆಗೂ ಅಷ್ಟೇ, ಎಲ್ಲ ಮೆಚುರಿಟಿ ಆದ್ಮೇಲೂ ಕೂಡ ಇದಕ್ಕೆ ಯಾವುದೇ ಟ್ಯಾಕ್ಸ್ ಬೀಳೋದಿಲ್ಲ ಈ ಅಮೌಂಟ್ಗೆ. SSY ನಲ್ಲಿ ಗಳಿಸಿರ್ ಏನು ಇನ್ವೆಸ್ಟ್ ಮಾಡಿರ್ತೀರಿ ಆ ಅಮೌಂಟ್ಗೆ ಯಾವುದೇ ರೀತಿ ಇದು ಸಿಗೋದಿಲ್ಲ, ಏನು ಟ್ಯಾಕ್ಸ್ ಇದು ಮಾಡಂಗಿಲ್ಲ, ಕಟ್ಟಾಗಿಲ್ಲ. ಯಾವಾಗ ಮೆಚುರಿಟಿ ಆದಾಗಲೂ ಕೂಡ 15 ವರ್ಷ ಆಯಿತು, ಮೆಚುರಿಟಿ ಆಯಿತು, ಒಂದು 10 lakh ಬರ್ತಾ ಇದೆ ನನಗೆ, ಒಂದು 50 lakh 60 lakh ಅಂದಾಗ ಅದು ಕೂಡ ಟ್ಯಾಕ್ಸ್ ಫ್ರೀ ಇರ್ತಕ್ಕಂಥದ್ದು, ಎಕ್ಸೆಂಪ್ಷನ್ ಇರ್ತಕ್ಕಂಥದ್ದು. ಯಾಕೆಂದ್ರೆ ನೀವು ಸೇವ್ ಮಾಡ್ಕೊಂಡು ಹೋಗಿರೋದ್ರಿಂದ ATC ನಲ್ಲಿ ಬಂದ್ಬಿಡುತ್ತೆ. ನೆಕ್ಸ್ಟ್, ಪಾರ್ಷಿಯಲ್ ವಿಡ್ರಾವಲ್ ಆಪ್ಷನ್ ಇಸ್ ಆಲ್ಸೋ ಅವೈಲಬಲ್. ಪಾರ್ಷಿಯಲ್ ವಿಡ್ರಾವಲ್ ಆಪ್ಷನ್, ಏನೋ ಮಧ್ಯದಲ್ಲಿ ಏನೋ ತೊಂದರೆ ಆಯ್ತು, ತುಂಬಾ ಸುಮಾರು ದುಡ್ಡು ನೀವು ಸೇವ್ ಮಾಡಿದಿರಿ, ವರ್ಷಕ್ಕೆ 1 lakh ಒಂದು 8 lakh 10 lakh ಆಗೋಗಿದೆ ಈಗ ಅಲ್ಲೇ ಒಂದು 10 ವರ್ಷಕ್ಕೆ. ಮಧ್ಯದಲ್ಲಿ ಏನೋ ಪ್ರಾಬ್ಲಮ್ ಆಯ್ತು, ಹೆಲ್ತ್ ಅಥವಾ ಎಜುಕೇಶನ್ಗೋ, ಅವಾಗ ನೀವು ಹೋಗಿ ಬೇಕಾದ್ರೆ ಆ ಹೈಯರ್ ಎಜುಕೇಶನ್ ಪರ್ಪಸ್ಗೋ ಏನಕ್ಕಾದ್ರೂ ಪಾರ್ಷಿಯಲ್ ವಿಡ್ರಾವಲ್ ಮಾಡ್ಕೊಬಹುದು. ಒಂದಷ್ಟು ಅಮೌಂಟ್ ಅನ್ನ ಬೇಕಾದ್ರೆ ನೀವು ಡ್ರಾ ಮಾಡ್ಕೊಂಡು ಬರ್ಬೋದು. ಡ್ರಾ ಮಾಡ್ಕೊಂಡ್ ಬಂದಾಗ ಅದು 8.5% ಇದ್ದಕ್ಕೆ 8.5% ಹಾಕ್ತಾರೆ. ನೆಕ್ಸ್ಟ್ ಇನ್ನು ಉಳಿದಿದ್ದ ದುಡ್ಡಿಗೆ 8.5% ಅಷ್ಟು ಹಾಕಿ ಮೆಚುರಿಟಿ ಟೈಮಲ್ಲಿ ನಿಮ್ಗೆ ವಾಪಸ್ ಕೊಡ್ತಾರೆ. ಇದು ಒಂಥರ ಈ LIC ನವ್ರದ್ದು, ನನಗೆ ಇದು ಎಕ್ಸ್ಪ್ಲೈನ್ ಮಾಡಕ್ ಬರಲ್ಲ ಅದು ಎಷ್ಟೆಷ್ಟು ಪರ್ಸೆಂಟೇಜ್ ಹೆಂಗೆ ಅಂತ. ಸೊ ಆ ಥರದಲ್ಲಿ ಇರೋವಂಥದ್ದು ಪಾರ್ಷಿಯಲ್ ವಿಡ್ರಾವಲ್ ಆಪ್ಷನ್ ಇಸ್ ಆಲ್ಸೋ ಅವೈಲಬಲ್ ಫಾರ್ ದ ಹೈಯರ್ ಎಜುಕೇಶನ್ ಆಫ್ ದ ಗರ್ಲ್ ಚೈಲ್ಡ್. ನೀವು ಹೈಯರ್ ಎಜುಕೇಶನ್ ಪರ್ಪಸ್ಗೆ ಆಮೇಲೆ ಹೋಗಿ ನೀವು ತಗೊಂಬಂದು ನೀವು ಖರ್ಚು ಮಾಡ್ಕೊಳ್ಳೋ ಆಗಿಲ್ಲ. ಸೊ ಪಾರ್ಷಿಯಲ್ ವಿಡ್ರಾ ಮಾಡೋದು ಹೇಗೆ ಅಂದರೆ ಹೈಯರ್ ಎಜುಕೇಷನ್, ಮಗು ಏನೋ ಇಂಜಿನಿಯರಿಂಗ್ ಸೇರ್ಬೇಕು ಅಂತಲೋ ಅಥವಾ ಇನ್ನೊಂದೇನೋ PUC ನಲ್ಲೆಲ್ಲೋ ಇದಕ್ಕೇನೋ ಹೋಗ್ಬೇಕು ಅಂತಲೋ ಈಗ ಬಂದಾಗ ಪಾರ್ಷಿಯಲ್ ವಿಡ್ರಾಗೆ ಅವಕಾಶ ಇದೆ ಅನ್ನೋದಕ್ಕೆ. ನೆಕ್ಸ್ಟ್, ಕ್ಯಾನ್ ಬಿ ಅವೈಲ್ಡ್ ಅಕ್ರಾಸ್ ಇಂಡಿಯನ್
ಇಂಡಿಯಾ ಅಟ್ ಎನಿ ಪಿ ಎಸ್ ಯು ಬ್ಯಾಂಕ್ ಇಂಡಿಯನ್ ಪೋಸ್ಟ್ ಆಫೀಸ್ ಅಂಡ್ ಅಟ್ ಸೆಲೆಕ್ಟ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಅಂತ ಕರಿತಾನೆ. ಎಲ್ಲಿ ಬೇಕಾದ್ರೂ ಈ ಮೂರು ಇದರಲ್ಲಿ ಎಲ್ಲಿ ಬೇಕಾದ್ರೂ ಇದನ್ನ ಓಪನ್ ಮಾಡ್ಕೊಬಹುದು. ಪರ್ಸನಲ್ ಸೇವಿಂಗ್ ಯೂನಿಯನ್ ಬ್ಯಾಂಕ್ಗಳು ಏನಿದಾವ ಅಲ್ಲನ್ನು ಕೂಡ ಮಾಡಬಹುದು, ಮತ್ತೆ ಪೋಸ್ಟ್ ಆಫೀಸ್ ಅಲ್ಲಿ ಮಾಡಬಹುದು, ಮತ್ತೆ ಕೆಲವು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳಲ್ಲೂ ಕೂಡ ಇದು ಅವಕಾಶವನ್ನ ಕೊಟ್ಟಿದ್ದಾರೆ. ಎಲ್ಲಾದ್ರೂ ಹೋಗಿ ಎಸ್ ಎಸ್ ವೈ ಅನ್ನ ಮಾಡಬಹುದು, ಸುಕನ್ಯಾ ಸಮೃದ್ಧಿ ಯೋಜನೆಯನ್ನ ಓಪನ್ ಮಾಡಬಹುದು. ಒಂದ್ ಸೆಕೆಂಡ್ ತಗೊಳ್ಳಿ. ಇದು ಸುಕನ್ಯಾ ಸಮೃದ್ಧಿ ಯೋಜನೆ, ಇದು ಇರ್ತಕ್ಕಂತ ಸ್ಕೀಮ್ನ ಪುಸ್ತಕ ನೋಡಿ. ಈ ತರ ಪೋಸ್ಟ್ ಆಫೀಸ್ ಅಲ್ಲಿ ಮಾಡಿಸಿರೋದು, ಇದು ನನ್ನ ಮಗಳಿಗೆ ಅಂತ ಮಾಡಿಸಿರೋದು. ದುಡ್ಡು ಎಷ್ಟಿದೆ ಅಂತ ಕೇಳಬೇಡಿ, ದುಡ್ಡು ಜಾಸ್ತಿ ಹಾಕಿಲ್ಲ. ನನಗೆ ಜಾಸ್ತಿ ದುಡ್ಡು ಉಳಿದಾಗ ನಾವು ಹಾಕ್ಬೋದು, ದುಡ್ಡು ಕಡಿಮೆ ಇರೋದ್ರಿಂದ ಕಡಿಮೆ ಹಾಕಿದೀವಿ. ಸುಮಾರು ಯಾವಾಗ ಮಾಡಿಸಿದ್ವಿ, 2015 ಮಾಡಿಸಿರೋದು, 5 ಆಗಿದೆ ಅಷ್ಟೇ. ಅವಳು 10 ಮುಂಚೆ ಮಾಡಿಸ್ಕೊಂಡಿರ್ತಕ್ಕಂಥದ್ದು. ಸೊ ಈ ಥರದ ಬುಕ್ ಬುಕ್ ಕೊಡ್ತಾರೆ, ಇದರಲ್ಲೆಲ್ಲ ಎಂಟ್ರಿ ಇರುತ್ತೆ, ನಿಮ್ಗೊಂದು ಅಕೌಂಟ್ ಓಪನ್ ಆಗಿರುತ್ತೆ. ಸೊ ಅಕೌಂಟ್ ಓಪನ್ ಆದ ಮಗುವಿನ ಫೋಟೋ ಎಲ್ಲ ಹಾಕ್ಬಿಟ್ಟು ಅಕೌಂಟನ್ನು ಓಪನ್ ಮಾಡ್ತಾರೆ. ಸೊ ಈ ಥರ ಓಪನ್ ಮಾಡಿರ್ತಾರೆ. ಅದಾದ್ಮೇಲೆ ಪ್ರತಿ ಸಾರಿ ಎಲ್ಲ ಒಂದು ಯುನೀಕ್ ಐಡೆಂಟಿಟಿ ಫಾರ್ಮ್ ಅಕೌಂಟ್ ಫಾರ್ಮ್ ಆಗಿರುತ್ತೆ. ಆಮೇಲೆ ಪ್ರತಿ ಸಾರಿ ಈ ತರ ಎಂಟ್ರಿ ಹಾಕಿ ಕೊಡ್ತಾ ಇರ್ತಾರೆ, ಎಷ್ಟೆಷ್ಟು ದುಡ್ಡು ಹಾಕ್ತೀರಿ ಅದನ್ನೇ ಎಂಟ್ರಿ ಹಾಕಿ ಕೊಡ್ತಾ ಇರ್ತಾರೆ. ಇದಕ್ಕೆ 8.5% ನಷ್ಟು ಇಂಟ್ರೆಸ್ಟ್ ಅನ್ನ ಇದು ಮಾಡಿದದ್ದು. ಇದು ಪ್ರತಿ ಅಕಾಡೆಮಿಕ್ ಏನು ಫೈನಾನ್ಷಿಯಲ್ ಇಯರ್ ಅಲ್ಲಿ ಏನಾದ್ರು ಇನ್ಕ್ರೀಸ್ ಆದ್ರೆ ಆ ಇಂಟ್ರೆಸ್ಟ್ ರೇಟ್ ಬರುತ್ತೆ. ಈಗಿರೋ ಅಂತದ್ದು 18-19 ಅಲ್ಲಿ 18-19 ಆಗಿರ್ತಕ್ಕಂಥದ್ದು 8.5% ನಷ್ಟು ಆಗಿದೆ. ಓಕೆ, ಇದನ್ನ ಮಗು ಹುಟ್ಟಿದ ನಂತರ ಇಮಿಡಿಯೇಟ್ ಆಗಿ ಮಾಡಿಸಿದ್ರೆ ಬೆನಿಫಿಟ್ಸ್ ಜಾಸ್ತಿ ಸಿಗುತ್ತೆ. ಒಂದು 5-6 ಆದ್ಮೇಲೆ ಒಂದು ಮಗು, ಒಂದು 5-6 ಆದ್ಮೇಲೆ ಮಾಡಿಸಿದ್ರೆ ಅಲ್ಲಿಂದ 15 ಅಂದ್ರೆ ಮಗು 20 ಬರೋವಷ್ಟಕ್ಕೆ ಸಿಗುತ್ತೆ. ಹುಟ್ಟಿದ ತಕ್ಷಣ ಮಾಡಿಸಿದ್ರೆ ಮಗು ಒಂದು 17-18 ಬರೋವಾಗ ನಿಮಗೆ ಬೆನಿಫಿಟ್ ಸಿಗುತ್ತೆ. ಸೊ ಅದನ್ನ ನೋಡ್ಕೊಂಡು ಮಾಡಿಸ್ಬೋದು. ನಿಮಗೆ ಅಂತಂದ್ರೆ ನೀವು ಮಾಡಿಸಿ ಅಂತ ಹೇಳ್ತಾ ಇರೋದು. ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಸ್ ಇನ್ವೆಸ್ಟ್ಮೆಂಟ್ಸ್ ಕ್ಯಾನ್ ಬಿ ಮೇಡ್ ಫಾರ್ 15 ಆಫ್ಟರ್ ಓಪನಿಂಗ್ ದ ಅಕೌಂಟ್. ಯಾವಾಗ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ತೀರಿ? ಅನನ್ಯ ಹೆಸರಿಗೆ ಸುಕನ್ಯಾ ಯೋಜನೆ ಸರ್. ಹೌದು, ಮತ್ತೆ ಪಾಠ ಮಾಡ್ತಾ ಇದ್ದೀನಿ, ಆಮೇಲೆ ಕೇಳಿವಂಥದ್ದನ್ನ. ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಸ್ ಇನ್ವೆಸ್ಟ್ಮೆಂಟ್ಸ್ ಕ್ಯಾನ್ ಬಿ ಮೇಡ್ ಫಾರ್ 15 ಆಫ್ಟರ್ ಓಪನಿಂಗ್ ದ ಅಕೌಂಟ್. ಮ್ಯಾಕ್ಸಿಮಮ್ ಪೀರಿಯಡ್ ಎಷ್ಟು ಅಂದ್ರಾಗ 15 ಅಕೌಂಟ್ ಓಪನ್ ಆದ ದಿನದಿಂದ ಮ್ಯಾಕ್ಸಿಮಮ್ ಪೀರಿಯಡ್ 15 ಮಾತ್ರ, ಅದರ ಮೇಲೆ ಹೋಗೋಗಿಲ್ಲ. 15 ಜಾಸ್ತಿ ಹೋಗಲ್ಲ, 15 ಮೆಚುರಿಟಿ ಅದು. 15 ಮೆಚುರಿಟಿ ಆದ ತಕ್ಷಣ ನೀವು ಹೋಗ್ಬಿಟ್ಟು ನೀವು ಎಷ್ಟು ವರ್ಷನನ್ನ ಬಿಟ್ಕೊಂಡಿರಿ ಆಮೇಲೆ ಅವ್ರ 15 ಅಷ್ಟೇ 8.5% ನಿಮ್ಗೆ ಕೌಂಟ್ ಮಾಡೋದು. ತಡಿ, ನಮ್ಗೆ ಈಗಲೇ ಬೇಡ ದುಡ್ಡೈತೆ, 25 ಬರ್ತೀನಿ, ಅಲ್ಲಿವರೆಗೂ 8.5 ಸಿಗುತ್ತೆ ಅಂತಂದ್ರೆ ಇಲ್ಲ, 8.5% ಅಲ್ಲಿವರೆಗೂ ಸಿಗಲ್ಲ. 15 ಮೆಚುರಿಟಿ ಆದ ನಂತರ, ಈಗ ನೋಡಿ 2015 ಇದು ಓಪನ್ ಆಗಿರೋದು, ಏಪ್ರಿಲ್ 9 2015 ಓಪನ್ ಆಗಿರೋದು. ಮೆಚುರಿಟಿ ಡೇಟ್ ಕೊಟ್ಬಿಟ್ಟಿದ್ದಾರೆ ಇದರಲ್ಲಿ, 27/1/2027 ಡೇಟ್ ಆಫ್ ಅಲ್ಲ ಮೆಜಾರಿಟಿ ಅಲ್ಲ ಮೆಚುರಿಟಿ, ಡೇಟ್ ಆಫ್ ಮೆಚುರಿಟಿ 37 ಕೊಟ್ಟಿದ್ದಾರೆ. ಹೆಂಗೆ ಅಂತ ಗೊತ್ತಿಲ್ಲ. ಇದು 18 ಪೋಸ್ಟ್ ಆಫೀಸ್ 18 ಬಂದಾಗ ಇದು ಮಾಡ್ಬೋದು ಅಂತ ಹೇಳಿದ್ದಾರೆ. ಡೇಟ್ ಆಫ್ ಮೆಜಾರಿಟಿ 27, ಬಟ್ ಇವಾಗ ಅದು 15 ಅಂತೇಳಿ ಮಾಡಿದ್ದಾರೆ ಅದನ್ನ. ಓಕೆ, 15 ಮ್ಯಾಕ್ಸಿಮಮ್ 15 ಇರೋವಂಥದ್ದು. ಸೊ ದಿಸ್ ಈಸ್ ದ ಅನದರ್ ಪ್ರೋಗ್ರಾಮ್ ಫಾರ್ ಗರ್ಲ್ ಚೈಲ್ಡ್ ಅಪ್ಲಿಫ್ಟ್. ಇವೆರಡೂ ಕೂಡಿ ಎರಡೂ ನೋಡಿಬೇಕಾದ್ರೆ ಎರಡೂ ಇರ್ತಕ್ಕಂಥದ್ದು ನೇರವಾಗಿ ಹೆಣ್ಣು ಮಗುವಿಗೆ, ನೇರವಾಗಿ ಹೆಣ್ಣು ಮಗುವಿನ ಶ್ರೇಯಾಭಿವೃದ್ಧಿಗೋಸ್ಕರ. ಹೆಣ್ಣು ಮಗುವನ್ನು ಉಳಿಸ್ಬೇಕು, ಹೆಣ್ಣು ಮಗುವನ್ನು ಓದಿಸ್ಬೇಕು, ಹೆಣ್ಣು ಮಗುವಿಗೆ ಬ್ಯಾಕ್ ಎಂಡ್ ಸೇವಿಂಗ್ಸ್ ಕೊಡಬೇಕು. ಮಗುವಿಗೆ ಬೇಕಾಗ್ತಕ್ಕಂಥ ಸೇವಿಂಗ್ಸ್ಗಳನ್ನ ಒಂದೇ ಸಾರಿ ಬರಲ್ಲ, 15-20 ಖರ್ಚು ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದೇ ನೀವು 1,000-2,000 ತಿಂಗಳಿಗೆ ಉಳಿದಂಥ ದುಡ್ಡನ್ನು ಹಾಕ್ಕೊಂಡು ಹೋಗ್ತಾ ಇದ್ರೆ ನಿಮಗೆ ಗೊತ್ತಾಗಲ್ಲ, ಬೇಜಾನಾಗಿರುತ್ತೆ. ಸೊ ಆ ಥರ ಮಾಡ್ಕೊಳ್ತಕ್ಕಂಥದ್ದು. ಓಕೆ, ಸೊ ಇದು ಎರಡು ಸ್ಕೀಮ್ಗಳು, ನಿಮಗೆ ಪ್ರೋಗ್ರಾಮ್ಸ್ಗಳಲ್ಲಿ ಎರಡು ಸ್ಕೀಮ್ಗಳನ್ನು ಹೇಳಿದ್ದೀನಿ, ಇನ್ನೂ ಇದ್ದಾವೆ, ಟೈಮ್ ಇನ್ನು 3 ಇದೆ, ಹಾಗಾಗಿ ಕ್ಲೋಸ್ ಮಾಡ್ತಾ ಇದ್ದೀನಿ ಇವಾಗ. ಸಾಕು ಸರ್. ಸೆಕೆಂಡ್ ಪಾಯಿಂಟ್ ಏನ್ ಸರ್, ಭೇಟಿ ಬಚಾವೋ ಭೇಟಿ ಪಡಾವೋ ಹೇಳಿದ್ರೆ ನೆಕ್ಸ್ಟ್ ಪಾಯಿಂಟ್ ಹೇಳಿದಾಗ ಕಟ್ ಆಗ್ಬಿಡ್ತು ಸರ್. ಯಾಕೋ ಈಗ ಕಾಣಿಸ್ತಾ ಇಲ್ವಾ, ಈಗ ಕಾಣಿಸ್ತಿಲ್ವಾ? ಸುಕನ್ಯಾ ಸಮೃದ್ಧಿ ಯೋಜನೆ
ಅದು ಐತಲ್ಲ ಈ ಕಾಣಿಸ್ತಿತ್ತಲ್ಲ ಹೇಳಿದೆ ಸುಕನ್ಯಾ ಸಮೃದ್ಧಿ ಯೋಜನೆ, ಮಗು 15-10 ವರ್ಷದ ಒಳಗಡೆ ಇದ್ದಾಗ ಅಕೌಂಟ್ ಅನ್ನ ಓಪನ್ ಮಾಡ್ತೀವಿ, ಹೆಣ್ಣು ಮಗುಗೋಸ್ಕರ ಒಂದು ಅಕೌಂಟ್ ಓಪನ್ ಮಾಡಿ ನಿಮ್ ಸೇವಿಂಗ್ಸ್ ಏನೇನು ಉಳಿಯುತ್ತೆ ಆ ಸೇವಿಂಗ್ಸ್ ಎಲ್ಲನೂ ಅದ್ರೊಳಗಡೆ ಹಾಕ್ತಾ ಇರ್ತೀವಿ. ಅದಕ್ಕೆ ಇಯರ್ಲಿ 8.5% ಅಷ್ಟು ಇಂಟ್ರೆಸ್ಟ್ ಅನ್ನ ಕೊಡ್ತಾರೆ. 15 ವರ್ಷ ಮ್ಯಾಕ್ಸಿಮಮ್ 15 ವರ್ಷದವರೆಗೆ ನೀವು ಅದಕ್ಕೆ ಸೇವಿಂಗ್ಸ್ ಮಾಡ್ತಾ ಇರ್ಬೋದು. 15 ವರ್ಷ ಆದ್ಮೇಲೆ ನೀವು ಅಮೌಂಟ್ ಅನ್ನ ವಾಪಸ್ ತಗೊಂಡು ಮಗುವಿನ ಶ್ರೇಯಾಭಿವೃದ್ಧಿಗೆ ಬಳಸ್ಕೊಳ್ಬಹುದು. ಮಧ್ಯದಲ್ಲಿ ಎಲ್ಲಾದ್ರೂ ಹೈಯರ್ ಎಜುಕೇಶನ್ ಅನ್ನ, ಮಗುವಿಗೆ ಹೈಯರ್ ಎಜುಕೇಶನ್ ಬೇಕು ಅಂತಂದ್ರೆ ಅರ್ಧ ಪಾರ್ಷಿಯಲ್ ಅಮೌಂಟ್ ಅನ್ನ ತಗೊಬಹುದು. ಫುಲ್ ಕ್ಲೋಸ್ ಮಾಡೋದಿಲ್ಲ, ಪಾರ್ಷಿಯಲ್ ಅಮೌಂಟ್ ಇಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ, ಅಷ್ಟು ಪರ್ಸೆಂಟೇಜ್ ಅಮೌಂಟ್ ಅನ್ನ ನಿಮ್ಗೆ ವಾಪಸ್ ಕೊಡ್ತಾರೆ ಹೈಯರ್ ಎಜುಕೇಶನ್ ಪರ್ಪಸ್ಗೆ. ಮಗುಗೆ ಹೈಯರ್ ಎಜುಕೇಶನ್ ಕೊಡಿಸ್ತೀವಿ ಅಂತ ಅಂದ್ರೆ ಓಕೆ. ಇದು ಎರಡು ಪ್ರೋಗ್ರಾಮ್ ನಿಮ್ಗೆ ಹೇಳಿದ್ದಂತದ್ದು. ಎಸ್, ಏನೋ ಡೌಟ್ ಇದೆಯಾ? ಹ್ಮ್ ಸರ್, ಈಗ ಅದು ಇವಾಗ ಹೇಳಿದ್ರಲ್ಲ ಸುಕನ್ಯಾ ಅಭಿವೃದ್ಧಿ ಸಮೃದ್ಧಿ ಯೋಜನೆ ಅಂತ, ಸರ್ ಈಗ ಬುಕ್ ಮಾಡ್ಸಿರ್ತೀವಿ, ಅಕಸ್ಮಾತ್ ಏನಾದ್ರು ಮಧ್ಯದಲ್ಲಿ ಅದು ಬುಕ್ಸ್ ಕಳ್ದೋಯ್ತು ಇಲ್ಲ ಯಾವ್ದೋ ಒಂದ್ ಪೇಜ್ ಹೋಯ್ತು ಅಂದ್ರೆ ವೇಸ್ಟ್ ಆ ಸರ್? ಅದು ಕೊಡ್ತಾರೆ, ಕೊಡ್ತಾರೆ ಅಲ್ಲಿ ಕಾಲೇಜ್ ಇದಕ್ಕೋಗಿ ಮತ್ತೆ ಪಾಸ್ಬುಕ್ ಸೇವಿಂಗ್ ಪಾಸ್ಬುಕ್ ಅಂತ ಇರುತ್ತೆ, ಆ ಪಾಸ್ಬುಕ್ ಅನ್ನ ನಿಮ್ಗೆ ಡ್ಯೂಪ್ಲಿಕೇಟ್ ಕೊಡ್ತಾರೆ ಬ್ಯಾಂಕ್ ಅಲ್ಲಿ ಕೊಡ್ತಾರಲ್ಲ ಆತರ. ಬ್ಯಾಂಕ್ ಅಲ್ಲಿ ಪಾಸ್ಬುಕ್ ಅನ್ನ ನೀವ್ ಹೆಂಗೆ ಇನ್ನೊಂದ್ ಪಾಸ್ಬುಕ್ ಕೇಳ್ತಿರೋ ಆತರ ಪಾಸ್ಬುಕ್ ಅನ್ನ ಕೊಡೋದಕ್ಕೆ ಸಾಧ್ಯತೆ ಇರುತ್ತೆ. ಹೋಗ್ಬಿಟ್ಟು ನಿಮ್ ಹೆಸರು ಹೇಳಿ ಓಪನ್ ಮಾಡಿಸಿ ನೋಡಿ ಇನ್ನೊಂದ್ ಕೊಡ್ತಾರೆ. ಕಳ್ಕೊಂಡಿದ್ಯಾ? ಇಲ್ಲ ಸರ್, ಕೇಳ್ದೆ ಸರ್, ಅದೆಲ್ಲ ಈಗ್ಲೇ ಹಂಗ ಆಗ್ಬಿಟ್ಟೈತಲ್ಲ ಸರ್, ಇನ್ನು 15 ವರ್ಷ ಅದಿರ್ಬೇಕಲ್ಲ ಸರ್. ಅದಕ್ಕೆ ಏನೇನೋ ಮಾಡಿದಾರೆ, ಟೇಪ್ ಗೀಪ್ ಎಲ್ಲ ಹಾಕೊಂಡು ನಮ್ಮ ವೈಫ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನೀವು ಇದನ್ನ ಮುಗಿದ ತಕ್ಷಣ ಹೋಗಿ ರಿನಿವಲ್ ಮಾಡ್ಸಿದ್ರೆ ಇನ್ನೊಂದ್ ಕೊಡ್ತಾರೆ, ಹೊಸದನ್ನ ಹೊಸದ್ ಕೊಡ್ತಾರೆ. ಈ ಪೇಜಸ್ ಖಾಲಿ ಆದಾಗ ಹೊಸದ್ ಕೊಡ್ತಾರೆ. ಬಟ್ ಇದು ಯಾವ ಸ್ಥಿತಿಲಿ ಇದ್ರೆ ಇದ್ರನ್ನ ಪ್ರಿಂಟ್ ಹಾಕಕ್ ಆಗೋದಿಲ್ಲ, ಕಂಪ್ಯೂಟರ್ಗೆ ಒಳಗಡೆ ಪ್ರಿಂಟ್ ಹಾಕಕ್ ಆಗಲ್ಲ ಅಂದಾಗ ಹೊಸದ್ ಕೊಡ್ತಾರೆ. ಅವರೇನು ಐಡಿ, ಇದೊಂದ್ ಮೇಲ್ಗಡೆ ಇರ್ತಕ್ಕಂತ ಅಕೌಂಟ್ ನಂಬರ್ ಮಾತ್ರ ಜ್ಞಾಪಕ ಇರ್ಬೇಕು. ಇಲ್ಲಿ ಮೇಲೆ ಅಕೌಂಟ್ ನಂಬರ್ ಇರುತ್ತಲ್ಲ, ಈ ಅಕೌಂಟ್ ನಂಬರ್ ಜ್ಞಾಪಕ ಇದ್ರೆ ಸಾಕು, ಒಂದ್ ಫೋಟೋ ಇದ್ರೆ ಸಾಕು. ಆ ಫೋಟೋ ಇದ್ರೆ ಹಂಗೇನೆ ಡೈರೆಕ್ಟ್ ಆಗಿ ಎಂಟ್ರಿ ಹಾಕಿ ಕೊಡ್ತಾ ಇರ್ತಾರೆ. ನಮ್ಮ ಅಕೌಂಟ್ಗೆ ಹಾಕಬೇಕಾದ್ರೆ ಎಲ್ಲಾ ದಿವಸ ಪಾಸ್ವರ್ಡ್ ಕೇಳ್ತಾರೆ, ಪಾಸ್ಬುಕ್ ಕೇಳ್ತಾರ ಇಲ್ಲ ಅಲ್ವಾ? ಅಕೌಂಟ್ ನಂಬರ್ ಇದ್ರೆ ಸಾಕು, ಹಾಕ್ತಾ ಇರ್ತಾರೆ, ಆತರ ಮಾಡ್ಬೋದು. ಎಸ್, ಆಯ್ತು. ನೆಕ್ಸ್ಟ್ ಈಗ ಒಂದು ಆರ್ಟಿಕಲ್ ಕಳಿಸ್ತೀನಿ, ಆರ್ಟಿಕಲ್ ಓದಿ. ಹಳೆ ಆರ್ಟಿಕಲ್ ಕಳಿಸಿದ್ದೆ ಅವನ್ನೊಂದ್ಸರಿ ಓದ್ಬಿಟ್ಟು ಎಲ್ಲ ಬರ್ದಿಟ್ಕೊಂಡಿರಿ, ಮಧ್ಯದಲ್ಲಿ ಯಾವತ್ತಾದ್ರೂ ಒಂದ್ ದಿವಸ ಲಿಂಕ್ ಕಳಿಸಿ ಬರ್ತೀನಿ, ಅವೆಲ್ಲ ಚೆಕ್ ಮಾಡ್ತೀನಿ. ಓಕೆ ಓಕೆ, ಬಾಯ್ ಸರ್, ಬಾಯ್ ಸರ್.